ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕರನ್ನ ಒಡನಂತ ಯೇಸು ಕ್ರಿಸ್ತನಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಾಲ್ಯೂಮ್ ಸ್ಟಡಿ ನಾವೇ ಮಾಡೋಣ, ಆರಂಭ ಮಾಡೋಣ. ಇನ್ನು ಆರಂಭ ಮಾಡುವ ಹಾಗೆ ನಮ್ಮ ದಿಲ್ಲಂತ ನಿರೋಶಕರು ಪ್ರಾರ್ಥನೆ ನಡೆಸ್ಕೊಳ್ಬೇಕು. ಓಕೆ ಮೇಡಮ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕನ ಉಂಟು ಮಾಡಿ ಅದರಲ್ಲಿರುವಂತಹ ಸಮಸ್ಯೆ ಸೃಷ್ಟಿಯನ್ನು ಉಂಟು ಮಾಡಿದಂತ ತಂದೆ ಆ ದೇವರೇ, ನಿಮ್ಮನ್ನು ವಂದಿಸ್ತೇನೆ. ತಂದೆ ಆ ದೇವರೇ, ನಿಮ್ಮ ಪ್ರೀತಿ ಕರುಣೆಯಿಂದ ಇದುವರೆಗೂ ನಮ್ಮನ್ನು ಜೀವಿತದ ಸಂಖ್ಯೆ ಎಣಿಸಿ ಎಲ್ಲಾ ಕೇಳು ಗಂಡಾಂತರಗಳಿಂದ ತಪ್ಪಿಸಿ ತಂದೆ ಆ ದೇವರೇ, ನಿಮ್ಮ ಉತ್ತಮವಾದಂತ ವಾಕ್ಯವನ್ನು ನಮ್ಮ ದಯಪಾಲಿಸಿ ಒಂದೊಳ್ಳೆ ಸ್ಟಡೀಸ್ ಅನ್ನು ನೀವು ನಮಗೆ ದಯಪಾಲಿಸಿದಾಗ ವಂದಿಸ್ತೇವೆ. ಹಾಗೂ ತಂದೆ ಆ ದೇವರೇ, ನಿಮ್ಮ ಮಗನ ಮುಖಾಂತರ ನಮಗೆ ರಕ್ಷಣೆಯನ್ನು ಒಂದೊಳ್ಳೆ ಉತ್ತಮವಾದಂತ ದಾರಿ ಏರ್ಪಡಿಸಿದಾಗ ವಂದಿಸ್ತಾ ತಂದೆ ಆ ದೇವರೇ, ತಲೆಬಾಗಿ ಎಲ್ಲಾ ಮಕ್ಕಳು ನಿಮ್ಮ ವಾಕ್ಯ ಕೇಳುವುದಕ್ಕೋಸ್ಕರ ಆಸಕ್ತ ಪೂರ್ವಕವಾಗಿ ಸಂಜೆ ವೇಳೆಯಲ್ಲಿ ಕುಳಿತಿದ್ದಾರೆ. ತಂದೆ ಆ ದೇವರೇ, ತಂದೆ ಆ ದೇವರೇ, ದಯವಿಟ್ಟು ತಂದೆ ಆ ದೇವರ ಅವರ ಇವತ್ತಿನ ದಿನದಲ್ಲಿ ಸಿಗುವಂತ ವ್ಯಾಲ್ಯೂಮ್ ಸ್ಟಡಿಯಲ್ಲಿ ಅವ್ರಿಗೆ ಮನಪೂರ್ವಕವಾಗಿ ಅವರ ಮನಸ್ಸಿನಲ್ಲಿ ನಾಟುವಂತೆಲೆಯೂ ಆ ವಾಕ್ಯವನ್ನು ಕೈಗೊಂಡು ನಡೆಯುವಂತೆಲೆಯೂ ಆ ವಾಕ್ಯವನ್ನು ಕಲಿತು ಎಳಾವರ್ತಿ ಅದನ್ನು ಉಪಯೋಗಿಸಿಕೊಂಡು ಲೋಕದಲ್ಲಿ ಯಾವ ರೀತಿ ಜೀವಿಸೋದಕ್ಕೆ ಎಲ್ಲಾ ಸಂಪೂರ್ಣ ಸಹಾಯವನ್ನು ವ್ಯಾಲ್ಯೂಮ್ ಸ್ಟಡಿ ಮುಖಾಂತರ ಸಿಗುವಂತ ಸಹಾಯವನ್ನು ಮಾಡ್ರಿ. ಹಾಗೂ ವಾಕ್ಯವನ್ನು ಹಂಚುವಂತ ಸಹೋದರರನ್ನು ಕೂಡ ಅವರ ಬಾಯಿ ಮಾತು ಹೃದಯ ಧ್ಯಾನ ನಿಮಗೆ ಸಮರ್ಪಕವಾಗಿರಲಿ. ಹಾಗೂ ತಂದೆ ಆ ದೇವರೇ, ಈ ಕೂಟ ಆದಿಯಿಂದಲೂ ಅಂತ್ಯದವರೆಗೂ ಯಾವುದೇ ತರಹದ ಕೇಡು ಗಂಡಾತರಗಳು ಸಂಭವಿಸುವ ರೀತಿಯಲ್ಲಿ ಸಂಪೂರ್ಣವಾಗಿ ನಡೆಸಬೇಕಾಗಿ ಕೇಳುತ್ತಾ, ಇನ್ನು ಅನೇಕ ಮಕ್ಕಳು ತಂದೆ ಆದೇವರು ಬರಬೇಕಾಗಿದೆ. ತಂದೆ ಆದೇವರೆ, ಅವರೆಲ್ಲರೂ ಕೂಡ ತಕ್ಕ ಸಮಯಕ್ಕೆ ಲಾಗಿನ್ ಆಗುವಂತೆಯೂ ಸಂಪೂರ್ಣ ಸಹಾಯನ ನಿಮ್ಮಲ್ಲಿ ಕೇಳುತ್ತಾ ನಿಮ್ಮ ಮಗರು ಮತ್ತು ನಿಮ್ಮಿಂದ ಹೊರಡುವಂತ ಪವಿತ್ರಾತ್ಮ ಶಕ್ತಿ ಮುಖಾಂತರ ನಮಗೆ ಸಹಾಯ ಮಾಡಲಿ ಅಂತ ಬೇಡುತ್ತಾ, ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ನಮ್ಮ ವಿಮೋಚಕರಾದ ಕ್ರಿಸ್ತಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇನೆ. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕರ ಒಡನೆ ಅಂತ ಯೇಸು ಕ್ರಿಸ್ತನಲ್ಲೂ ವಂದನೆಗಳನ್ನ ಸಲ್ಲಿಸುತ್ತಾ ಈ ದಿನ ನಾವು ಒಂದು ವಾಲ್ಯೂಮ್ ಸ್ಟಡಿ ಕಮ್ಮಿ ಮಾಡೋಣ. ನಾವು ಹೋಗೋಣ ತಿಳ್ಕೊಳ್ಬೇಕಾದ್ರೆ ಈ ದಿನದ ಒಂದು ವಾಲ್ಯೂಮ್ ಸ್ಟಡಿ ನೋಡ್ಬೇಕಾದ್ರೆ ಏನ್ ಮಾಡಿದೆ, ಕಳೆದ ವಾರ ನಾವು ಅನೇಕ ಒಂದು ಸ್ಟಡೀಸ್ ಗಳನ್ನ ಕಂಟಿನ್ಯೂ ಮಾಡಿದ್ರೆ ವಾಲ್ಯೂಮ್ ಸ್ಟಡಿಯಲ್ಲಿ. ಸೊ ಅದನ್ನ ನೋಡ್ಬೇಕಾದ್ರೆ ನಾವು ಕಳೆದ ವಾರ ಏನ್ ನೋಡಿದ್ರಿ ಅಂತಂದ್ಬಿಟ್ಟು ಏನಾದ್ರು ಗೊತ್ತಿದ್ಯಾ, ಯಾಕಂದ್ರೆ ಐಡಿಯಾ ಇದೆಯಾ? ಹಲೋ, ಯಾರಿಗಾರ ಐಡಿಯಾ ಇದೆಯಾ ಕಳೆದ ವಾರ ಏನ್ ನೋಡಿದ್ರಿ ಅಂತ? ಅದೇ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರೆ ಶಾಸ್ತ್ರಿಗಳು ಪರಿಸಾಯ ಇರೋರೆಲ್ಲಾನು ಇವನು ಬೆಲ್ಜಿದಿಂದ ಇದ್ರಿಂದ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಮತ್ತೆ ಅದ್ಭುತ ಕಾರ್ಯಗಳು ಮಾಡುವಂತದ್ದು ಏನು ಇವಾಗ ಬೇಕಾಗಿಲ್ಲ ಈ ಸಭೆಗೆ. ಆದಿಸಭೆ ಬಂದು ಆ ಸಭೆನಲ್ಲಿ ಅವಾಗ ಬೇಕಾಗಿತ್ತು, ಇವಾಗ ಏನು ಬೇಕಾಗಿರ್ಲಿಲ್ಲ ಅಂತ ಹೇಳಿದ್ರಿ. ಓಕೆ, ವೆರಿ ಗುಡ್. ಸೊ ಅದಕ್ಕೆ ನಮ್ಮ ಬ್ರದರ್ ಅಸಲ್ ನೋಡ್ಬೇಕಾದ್ರೆ ಹಲವಾರು ಕಾರಣಗಳೇ ಕೊಡ್ತಾರೆ ಅದರ ಕೆಲವೊಂದು ರೀಸನ್ಸ್ ಗಳನ್ನೆಲ್ಲಾನು ಬೈಬಲ್ ಅಲ್ಲಿ ಎಕ್ಸ್ಪ್ಲೈನ್ ಕೊಟ್ಟಿದ್ದಾರೆ, ಕೆಲವೊಂದು ಸಮಯಗಳನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಓಕೆ, ಏನಕ್ಕೆ ಬ್ರದರ್ ಅಸಲ್ ಆ ಕಾಲದಲ್ಲಿ ಇತ್ತು ಈ ಕಾಲದಲ್ಲಿ ಬೇಕಾಗಿಲ್ಲ ಅಂತ ಏನಕ್ಕೆ ಹೇಳ್ತಾರೆ, ಏನ್ ಕಾರಣ? ಏನಕ್ಕೆ ಅಂದ್ರೆ ಆಗ ಅಟ್ರಾಕ್ಟ್ ಇದು ಒಂದು ರೀತಿಯಲ್ಲಿ ಅರ್ಥ ಪೂರ್ಣಕವಾಗಿ ಆಗ್ಲಿ ಅಂತ ಅನ್ನೋದಕ್ಕೊಂದು ಉದ್ದೇಶ ಪೂರ್ವಕವಾಗಿ ನಡೀತು, ಬಟ್ ಈಗ ಅದು ಪ್ರಯೋಜನ ಇಲ್ಲ. ಬಟ್ ಏನಾಗ್ತದೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದೆ. ಅದರ ಸೊ ನೋಡ್ಬೇಕಾದ್ರೆ ಏನ್ರಿ ಅದು ಏನಕ್ಕೆ ಅಂತ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ಹೇಳ್ದಂಗೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಆ ಕಾಲದಲ್ಲಿ ಇನ್ನ ಆದಿ ಸಭೆ ಇನ್ನ ಸಂಪೂರ್ಣವಾಗಿ ಇನ್ನ ಎಲ್ಲ ಕಡೆ ಸ್ಥಾಪನೆ ಆಗಿಲ್ಲ. ಸ್ಥಾಪನೆ ಆಗೋದಕ್ಕೆ ಅದು ಆರಂಭದಲ್ಲಿ ಇವೆಲ್ಲ ಅವಶ್ಯಕತೆ ಇತ್ತು. ಯಾಕಂದ್ರೆ ಅನೇಕ ಜನಗಳ ನಡುವೆ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ಒಂದ್ ರೀತಿಯಲ್ಲಿ ಅವ್ರನ್ನ ಸತ್ಯ ಕರೀದಿಕ್ಕೆ ಇದನ್ನ ಒಂದು ಟೂಲ್ ತರ ಏನ್ ಮಾಡೋದು ದೇವರು ಅದನ್ನ ಉಪಯೋಗಿಸ್ಕೊಂಡ್ರು. ಆದ್ರೆ ನೋಡ್ಬೇಕಾದ್ರೆ ಇವೆಲ್ಲ 1 ಕೊರಿಂಥ 13 ಅಂತ ಹೇಳ್ಬೇಕಾದ್ರೆ ಪೂರ್ಣವಾದ ಸಂಪೂರ್ಣವಾದ ಬಂದ್ಮೇಲೆ ಅಪ್ಪಣೆ ಮಾಡೋದು ಏನ್ ಮಾಡ್ತಾರೆ ಅದು ಹೊಟ್ಟೋಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ್ ಹೇಳೋ ರೀತಿ ನೋಡ್ಬೇಕಾದ್ರೆ ಇವೆಲ್ಲ ಒಂದ್ ಕಾಲದಲ್ಲಿ ಇತ್ತು ಏನಾಗ್ಬಿಡ್ತಾವ ಇವೆಲ್ಲ ನಿಂತೋಗ್ಬಿಡ್ತೀನಿ ಅಂತಾರೆ. ಆಮೇಲೆ ಇನ್ನೊಂದು ವಿಶೇಷವಾಗಿರುವಂತ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಅದ್ಭುತ ಕಾರ್ಯಗಳಾಗ್ಲಿ ಈ ಒಂದು ಸೂಚಕ ಕಾರ್ಯಗಳಿಗೆ ಅಪೋಸ್ತಲ್ಸ್ ಆಗ್ಲಿ ಅಥವಾ ಯೇಸು ಕ್ರಿಸ್ತ ಆಗ್ಲಿ ಸ್ವಂತಕ್ಕಾಗಿ ಏನ್ ಮಾಡಿಲ್ಲ ಅವರು ಯೂಸ್ ಮಾಡ್ಕೊಂಡಿಲ್ಲ. ಅದರ ಯಾರು ಯೂಸ್ ಮಾಡ್ಕೊಂಡಿದಾರ ಸ್ವಂತಕ್ಕಾಗಿ? ಸರಿ, ಯಾರು ಯೂಸ್ ಮಾಡ್ಕೊಂಡಿದ್ದಾರ? ಸೊ ಯಾರು ಸ್ವಂತಕ್ಕಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅವರು ದೇವರಿಂದ ಬಂದಂತ ಒಂದು ಉತ್ತರ ಏನು ಅಪೋಸ್ಟಲ್ ಪೌಲ್ಗೆ ಆಗ್ಲಿ ಅಪೋಸ್ಟಲ್ ಪೀಟರ್ಗಾಗಿ ಎಷ್ಟು ಒಂದು ಶಕ್ತಿ ಇತ್ತು ಅವಾಗ ದೇವರಿಂದ ಬಂದಂತ ಉತ್ತರ ಏನದು? ವೆರಿ ಗುಡ್. ಅದರ ಸೊ ನನ್ನ ಕೃಪೆ ನಿಮ್ಗೇನ್ರಿ ಸಾಕು ಅಂತಂದ್ಬಿಟ್ಟು ಏನ್ ಮಾಡ್ತೀರಿ ನೋಡ್ತಾ ಇದಾರೆ. ಸರಿ, ನೋಡ್ಬೇಕ್ರೆ ಆ ದೇವ್ರು ಕೊಡಂತ ಉತ್ತರ ಏನಪ್ಪ ಅಂದ್ರೆ, ನನ್ನ ಕೃಪೆ ನಿಮ್ಗೇನ್ರಿ ನಿಮ್ಗೆ ಸಾಕಾಗಿದೆ ಅದೆಲ್ಲ ಏನ್ ಮಾಡ್ರಿ ನೀವು ವಿಶ್ವಾಸದಲ್ಲಿ ನೀವು ಮಾಡ್ರಿ ಅಂತಂದ್ರೆ. ಸರಿ, ನೋಡ್ಬೇಕ್ರೆ ದೇವ್ರ ಚಿತ್ರ ಇದ್ರೆ ಕಾನ್ಸಂಟ್ರೇಟೆಡ್ ಅವ್ರ ಲೈಫ್ ಅಲ್ಲಿ ಏನಾಗೋದಕ್ಕೆ ಸಾಧ್ಯ ಅಂತ ನೋಡಿದ್ರಿ ಅದರ. ವೆರಿ ಗುಡ್. ಆಮೇಲೆ ಇನ್ನೊಂದು ಅಂಶ ಕೂಡ ನೋಡಿದ್ರಿ ಅದರ,
ಸೊ ಸಭೆ ಹಿರಿಂಗ್ ಕರ್ಬಿಟ್ಟು ಏನ್ ಮಾಡಿದೀವ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಲ್ಲ ಅದೇನ ಅರ್ಥ? ಅದು ಒಬ್ಬರೊಬ್ಬರು ಪಾಪಗಳನ್ನ ಕ್ಷಮಿಸಿಕೊಂಡು ಪಾಪದ ವಿಷಯವಾಗಿ ಹೇಳ್ತಾ ಇದ್ದಾರೆ ಬ್ರದರ್, ರೋಗದ ಕನ್ಫೆಕ್ಷನ್ಸ್. ಸೊ ಅದನ್ನ ಪಾಪ ಮಾಡಿದ್ರೆ ಕನ್ಫೆಸ್ ಮಾಡಕ್ಕೆ ಕನ್ಫೆಷನ್ ಅಲ್ಲ, ಪಾಪಗಳಿಗೋಸ್ಕರ ನಾವು ಅರಿಕೆ ಮಾಡಿ ಮಾಡ್ಕೊಳ್ಳೋದು, ದೇವ್ರಿಗೆ ಒಪ್ಪಿಸ್ಕೊಡೋದು, ಆಮೇಲೆ ಪಾಪ ಮಾಡದೇ ಇರೋ ರೀತಿನಲ್ಲಿ ಬದುಕಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಒಂದು ವಿಷಯವಾಗಿ ಹೇಳ್ತಾ ಇದ್ದಾರೆ ಹೊರತು ರೋಗಕ್ಕೋಸ್ಕರ ಎಣ್ಣೆ ಹಾಕಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಯಾವ ಪಾಪದ ಬಗ್ಗೆ ಹೇಳ್ತಾರೆ ನಮ್ಮ ಬಲಹೀನತೆ ಪಾಪಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮಿಕವಾದ ವೀಕ್ನೆಸ್ ಇರೋದ್ರಿಂದ ಅವರಿಗೆ ಉತ್ತೇಜನ ನೀಡೋ ತರ ಹೇಳ್ತಾ ಇದ್ದಾರೆ. ಮಹಿಳೆ ತರ ಅಲ್ಲದ ಪಾಪ ಯಾವ ತರ ಪಾಪ? ಫ್ಲೆಶ್ಲಿ, ಫ್ಲೆಶ್. ಸೊ ಫ್ಲೆಶ್ಲಿ ನ ಪಾಪ ಯಾರು ಕನ್ಫೆಸ್ ಮಾಡ್ಬೇಕು? ನಮ್ಮ ಸಭೆ ಹಿರಿಯತ್ತೆ ಕನ್ಫೆಸ್ ಮಾಡಿದ್ರೆ ಅವ್ರು ಬಂದು ನಮ್ಗೆ ಪ್ರೇಯರ್ ಮಾಡಿದ್ರೆ ನನ್ನ ಪಾಪ ಅಲ್ಲಿ ಏನಾಗ್ತದೆ? ನಾವು ದೇವ್ರ ಹತ್ರ ಅರ್ಕೆ ಮಾಡ್ಬೇಕು, ನಮ್ಮ ಪಾಪಕ್ಕೋಸ್ಕರ ನಾವು ಅರ್ಕೆ ಮಾಡಿ ನಾವು ಪಾಪದಿಂದ ಮುಕ್ತಗೊಳಿಸ್ಬೇಕು. ಯಾಕೊಬ್ರು ಹೇಳ್ಬೇಕಾರೆ ನಿಮ್ಮ ಸಭೆ ಹಿರಿಯನ್ನ ಕರೀರಿ, ನಿಮ್ಮಲ್ಲಿ ಯಾರಾದ ಪಾಪಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ಏನ್ ಬಿದ್ರ ಬೇರೆ ಬಿದ್ರ ವೀರಭದ್ರ ಹೇಳಿ. ಸರಿ ಹೇಳಿ, ಏನ್ ಹೇಳದಲ್ಲ ಹೇಳ್ರಿ ಸತಿ. ಓಕೆ ಸರಿ, ಸೊ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಅಲ್ಲಿ ನಮ್ಮ ಫಿಸಿಕಲ್ ಒಂದು ಸಿನ್ ಬಗ್ಗೆ ಆಕ್ಚುಲಿ ಏನ್ ಮಾಡಲ್ಲ ಅದನ್ನ ಹೇಳ್ತಾ ಇಲ್ಲ. ಸಭೆಯಲ್ಲಿ ಸಭೆ ವಿರುದ್ಧವಾಗಿ ನನ್ನ ತಪ್ಪಣಂತ ಪಕ್ಷದಲ್ಲಿ ಅದ್ರ ಇದರಿಂದ ನಾವೇನ್ರಿ ನಿರಾಸೆ ಆಗಿ ಏನ್ರಿ ಸಭೆಯಿಂದ ಬಿಟ್ಟೋಗೋಣಂತ ಒಂದು ಪಕ್ಷ ಏನ ಹಿಂಗ್ ತೋರ್ತಾರೆ ಅದ್ರ ಅವಾಗ ಸಹೋದರಗಳ ವಿರುದ್ಧವಾಗಿ ನನ್ನ ತಪ್ಪಣಂತ ಪಕ್ಷದಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥ ಪಾಪಗಳನ್ನ ನೀವೇನ್ ಮಾಡಿದೀವ ಹರಿಕೆ ಮಾಡಿ ಅಂತ ಹೇಳ್ತಾರೆ. ಸೊ ಯಾರ ಹತ್ರ ಹರಿಕೆ ಮಾಡ್ಬೇಕು? ಇವಾಗ ನಾವ್ ಯಾರೋ ಒಬ್ರು ಸಹೋದರ ವಿರುದ್ಧವಾಗಿ ತಪ್ಪು ಮಾಡಿದ್ವಿ ಅಂದ್ರೆ ಈ ತಪ್ಪನ ಯಾರ ಹತ್ರ ಹರಿಕೆ ಮಾಡ್ಬೇಕು? ಸಭೆಯ ಮುಂದೆ ಬ್ರದರ್, ಸಭೆಯ ಮುಂದೆ ಮುಚ್ಚುಮರೆ ಇಲ್ಲದೆ ಆ ಪಾಪವನ್ನ ಹೇಳ್ಕೋಬೇಕು. ಹೌದು, ಪಾಪ ಸಿಸ್ಟರ್ಗಳ ಮುಂದೆ ಬ್ರದರ್ಸ್ ಮುಂದೆ ಹೇಳ್ಕೊಂಡು ಅವ್ರ ವಿರುದ್ಧ ನಾವ್ ಏನ್ ಪಾಪ ಮಾಡಿದ್ರೆ ನಾವು ಕ್ಷಮೆ ಕೇಳಿ ಮಾತ್ರ ನಾವು ಇನ್ನು ಮಾಡಲ್ಲ ಅಂತೇಳಿ ಸಮಾಧಾನ ಹೊಂದ್ಕೊಳ್ಬೇಕು. ಯಾರಿಗೆ ನಾವು ಯಾರಿಗೆ ಹರ್ಟ್ ಮಾಡಿರ್ತೀವೋ ಅವ್ರ ಹತ್ರನೇ ಹೋಗ್ಬಿಟ್ಟು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿದ್ರು ಬ್ರದರ್. ವೆರಿ ಗುಡ್. ಅದಾದ್ಮೇಲೆ ನಾವು ಎಲ್ಲಾರ ಮುಂದೆ ಹರಿಕೆ ಮಾಡೋದ ಅವಶ್ಯಕತೆ ಇಲ್ಲಿ ನೋಡ್ಸೋದಿಲ್ಲ. ಏನಂದ್ರೆ ನಾವ್ ಯಾರ ವಿರುದ್ಧ ತಪ್ಪು ಮಾಡಿದ್ವಿ ಅಂದ್ರೆ ಇದು ಬಹಿರಂಗವಾಗಿ ಎಲ್ಲಾರ ಮುಂದೆ ಮಾಡಿದಂತ ಒಂದು ತಪ್ಪಿತ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಎಲ್ಲಾರ ಮುಂದೆ ಒಂದು ತಪ್ಪು ಕೇಳಂತದ್ದು ಒಪ್ಪಿಗೆ ಕ್ಷಮಾಪಣೆ ಕೇಳೋದು ಒಂದು ಹೇಳ್ತೇವೆ ಒಂದು ಯೋಗ್ಯವಾದದ್ದು. ಆದ್ರೆ ನಾವು ಯಾರ ಸಹೋದರ ವಿರುದ್ಧವಾಗಿ ತಪ್ಪು ಮಾಡಿದ್ರೋ ಆ ಸಹೋದರ ವಿರುದ್ಧವಾಗಿ ನಾವು ಹೋಗಿ ನಮ್ಮ ತಪ್ಪುಗಳನ್ನ ಹರಿಕೆ ಮಾಡೋವಾಗ ಏನಾಗ್ತದೆ ನಮ್ಮ ವಿಶ್ವಾಸ ಏನಾಗ್ತದೆ ಇಲ್ಲ ಇನ್ನ ಬಿಡುವ ಆಗ್ತದೆ. ಆಮೇಲೆ ಮುಖ್ಯವಾಗಿ ನಾವು ದೇವ್ರ ಮುಂದೆ ತಗ್ಗಿಸ್ಕೊಂಡಾಗ ಏನಾಗ್ತದೆ ಆಗ್ತದಲ್ಲ. ಸೊ ನಾವು ದೇವ್ರ ಮುಂದೆ ನಾವು ತಗ್ಗಿಸ್ಕೊಂಡ್ರೆ ದೇವ್ರ ನಮ್ಗೆ ಕೃಪೆ ಕೊಡ್ತಾರ, ನಮ್ಗೆ ಆಶೀರ್ವಾದ ಕೊಡ್ತಾರ ಅಂತಂದ್ರೆ ಖಂಡಿತವಾಗಿ ಕೊಡ್ತಾರೆ. ಯಾಕೊಬ್ಲ ಅದೇ ಹೇಳೋದು ಅಂತ ಸಂದರ್ಭದಲ್ಲಿ ನಿಮ್ಮ ಸಭೆಯಲ್ಲಿ ಹಿರಿಯರು ಏನ್ ಮಾಡಿದ್ರಿ ನೀವು ಕರೀರಿ, ಅವರು ನಿಮ್ಮ ತಲೆ ಮೇಲೆ ಏನ್ ಮಾಡ್ಲಿ ಅವರು ನಿಮ್ಗೆ ಎಣ್ಣೆ ಹಾಕ್ಬಿಟ್ಟು ಏನ್ ಮಾಡ್ಲಿ ಪ್ರೇಯರ್ ಮಾಡ್ಲಿ ಅಂದ್ರೆ ಅದ್ ಎಣ್ಣೆ ಅಂತ ಅದೇನು ಪವಿತ್ರಾತ್ಮ ಭರಿತವಾಗಿ ಯಾರು ನಡ್ಕೊಂತ ಇರ್ತಾರೆ. ಬಟ್ ಅಂತಂದ್ರೆ ವಾಕ್ಯ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ. ಸಭೆಯಲ್ಲಿ ಯಾರು ಎಲ್ಡರ್ಸ್ ಇರ್ತಾರೆ ಅವರು ಒಂದು ಅವರ ಒಂದು ಪವಿತ್ರಾತ್ಮ ಭರಿತರಾಗಿ ಅಂದ್ರೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀತಾ ಒಂದು ಗೌರವ ಉಳ್ಳವರಾಗಿರ್ತಾರ ಅಂತವ್ರು ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿದ್ರು. ಸಭೆಯಲ್ಲಿ ಹಿರಿಯರು ಬ್ರದರ್, ಸಭೆಯಲ್ಲಿ ಇಲ್ಲ ಇರುವ ಹಿರಿಯರು ಅವರು ವಾಕ್ಯಕ್ಕೆ ಸಭೆ ಹಿರಿಯರು ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವರೆಲ್ಲ ತಿಳ್ಕೊಂಡಿರ್ತಾರೆ ವಿಷಯನ. ಸೊ ಅವ್ರ ಹತ್ರ ಹೋಗಿ ನಾವು ಹಿಂಗೆ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಾಗ ಅವ್ರು ಅನೌಂಟಿಂಗ್ ಮಾಡಿ ನಮ್ಗೆ ಪ್ರಾರ್ಥನೆ ಮಾಡಿ ನಮ್ಗೆ ಇದ್ ಮಾಡ್ತಾರೆ. ಹಂಗ್ರೆ ಸಭೆಯಲ್ಲಿ ಅಂತ ಎಲ್ಲ ಹತ್ರ ಒಬ್ರು ಇರ್ತಾರೆ ದೊಡ್ಡವರು ಅಂತ, ಅವ್ರ ಮುಂದೆ ಬಂದು ಅವ್ರು ನಮ್ಮನ್ನ ತೈಲದಿಂದ ಅಭ್ಯಂಗಿಸಿ ಪ್ರಾರ್ಥನೆ ಮಾಡ್ತಾರೆ.
ಅಭಿಷೇಕಿಸಿದ ತೈಲ ಬ್ರದರ್ ಆಯಿಲ್ ಪ್ಲಸ್ ಗ್ರೂಪ್ ಅಭಿಷೇಕ್ ಅಂತ ಅವ್ರೆ ಅನಾಯಿಂಟ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಏನ್ ಮೀನಿಂಗ್ ಅಂದ್ರೆ ನೋಡಿ, ಯಾರು ನಮ್ಮ ದೇವ್ರ ಬಿಡ್ತಾರೆ ತಪ್ಪು ಮಾಡ್ದವಾಗ ನಮ್ಮ ಪಾಪದಲ್ಲಿ ನಮ್ಮ ಸಿಗಾಕೊಳ್ತೀರಿ ಅದ್ರ ಅವಾಗ ಅದನ್ನ ಬಿಟ್ಟು ಹೊರಟ ಮಾಡಿ ಹೊರಗಡೆ ಬರೋದೇನಾಗ್ತದೆ ಅಷ್ಟು ಈಸಿಯಾಗಿ ಕೆಲಸಗಳಿರಲ್ಲ. ಅದು ತುಂಬಾ ಕಷ್ಟಪಟ್ಟು ಪ್ರಯಾಸ ಪಡಂತ ಅವ್ರು ವಿಚಾರ ಆಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಸಹಿತ ನಮ್ಮ ಕಾಲು ಇಳಿಬಿಡ್ತಾರೆ. ಆದಷ್ಟು ಸತ್ಯದಲ್ಲಿ ಇನ್ನ ಹಿಂದಕ್ಕೆ ಹೋಗಿ 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 ಸತ್ಯನೇ ಬಿಟ್ಟೋಗ ರೀತಿ ಪ್ರೇರಣೆ ಮಾಡಕ್ ಏನ್ ಮಾಡ್ತಾರೆ, ಎಲ್ಲಾ ಒಂದು ಕಾರ್ಯಗಳನ್ನ ಮಾಡ್ತಾರೆ ಸೈತಾನ ಇವಾಗ ಮಾಡ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಸಭೆಯಲ್ಲಿರೋಂತ ಹಿರಿಯರು ಹೋಗಿ ಏನ್ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೆಂಗ್ ಎಂಕರೇಜ್ ಮಾಡ್ಬೇಕು, ತಲೆ ಹೋಗ್ಬಿಟ್ಟು ಕೊಬ್ಬರಿಣ್ಣೆ ತಗೊಂಡೋಗ್ಬಿಟ್ಟು ಆ ತಲೆ ಸುರಿಸ್ಬಿಟ್ಟು ಏನೋ ಇದ್ ಮಾಡ್ಬೇಕು ಅಂತಲ್ಲ. ಅಂದ್ರೆ ಇವ್ರ ಮಾತು ಸಭೆಯ ಒಂದು ಹಿರಿಯರ ಮಾತು ಹೆಂಗಿರ್ಬೇಕು ಅಂದ್ರೆ, ಕೇಳೋರಿಗೆ ಹೆಂಗಿರ್ಬೇಕು, ಅದು ಪವಿತ್ರ ಆತ್ಮದಲ್ಲಿ ಏನ್ರೆ ಅಷ್ಟೇ ಇರೋರು ಪವಿತ್ರ ಆತ್ಮಲ್ಲಿ ವಾಪಸ್ ತುಂಬೋದಕ್ಕೆ ಏನಾಗ್ಬೇಕು, ಅವ್ರಿಗೆ ಉತ್ಸಾಹ ಆಗ್ಬೇಕು ಇವಾಗ. ಅಂದ್ರೆ ಆತರ ಏನಾದ್ರು ಪ್ರೇರಣೆ ಆಗ್ಬೇಕು, ಈ ತರ ಒಂದು ಮೋಟಿವೇಟ್ ಆಗತ್ತರ ಏನ್ ಮಾಡ್ಬೇಕು ಇವಾಗ ಅವ್ರನ್ನ ಮಾತಾಡ್ಬೇಕು. ಅಂದ್ರೆ ಅದಕ್ಕೆ ಸಭೆಯ ಹಿರಿಯರು ಅಂದ್ರೆ ಯಾರು ಅಂತಂದ ನೋಡ್ದಂತೆ, ಏನ್ರಿ ಸಭೆ ಹಿರಿಯರು ಅಂತಂದ್ರೆ ಸಭೆಗೆ ಪ್ರೋತ್ಸಾಹ ತರ ಒಳ್ಳೆ ಒಂದೇನ್ರಿ ಆತ್ಮಿಕ ಆಹಾರ ಕೊಟ್ಟಿ ಬಲಪಡಿಸಿ ಸತ್ಯದಲ್ಲಿ ದುಡ್ವಾಗಿ ನಿಲ್ಸದೆ ಯಾವ್ದಕ್ಕ ಒಂದು ಕರ್ತವ್ಯ ಅಂತಂದ್ರೆ ಸಭೆಯ ಒಂದು ಹಿರಿಯರ ಕರ್ತವ್ಯ. ಅಂದ್ರೆ ನೋಡ್ಬೇಕ್ರೆ ಸಭೆಯ ಹಿರಿಯರು ಅಂತ ಹೇಳಿದ್ರೆ ಗುಣಲಕ್ಷಣ ಹೇಳ್ಬೇಕಾದ್ರೆ ಹೇಳ್ತಾರೆ, ಅವರು ಬೋಧಕ ಸಮರ್ಥನಾಗಿರ್ಬೇಕು ಅಂತ ಅದು ಹೇಳೋದು. ಅಂದ್ರೆ ಒಳ್ಳೆ ಅಂತ ಸ್ಪೀಚ್ ಅಂದ್ರೆ ಒಳ್ಳೆ ಸ್ಪೀಚ್ ಅಂದ್ರೆ ಒಂದು ಸ್ಟ್ರಾಂಗ್ ಫುಡ್ ಕೊಡೋಕೆ ಏನಾಗಿರ್ಬೇಕು, ಅಂದ್ರೆ ಒಳ್ಳೆ ಸ್ಟೈಲ್ ಹೇಳೋದಿಲ್ಲ, ಇಂದ ಒಳ್ಳೆ ಒಂದು ಸ್ಪಿರಿಚುವಲ್ ಫುಡ್ ಅಂದ್ರೆ. ಇವ್ ನೋಡಿ ನಾವ್ ಇಷ್ಟೆಲ್ಲ ಒಂದು ಆಸಕ್ತಿಯಿಂದ ಇಲ್ಲಿ ಕೇಳ್ತಾ ಇದೀರಿ ಅಂದ್ರೆ, ಇಲ್ಲಿ ಇಷ್ಟು ಜನ ಬಂದಿರೋರೆಲ್ಲ ಏನಕ್ ಬಂದವ್ರೆ, ಇಲ್ಲಿ ಬಂದಿರೋ ಇಂಟ್ರೆಸ್ಟ್ ಇರೋರೆಲ್ಲ ಯಾರು ಗೊತ್ತಾ, ಒಳ್ಳೆ ಫುಡ್ ತಿನ್ಬೇಕು ಅಂತಂದವ್ರೆ ಬಂದಿರೋದು. ಅಂದ್ರೆ ಫುಡ್ ತಿಂದಿರಕ್ಕೆ ಯಾರಿಗೆ ಆಸಕ್ತಿ ಇಲ್ವೋ ಅವ್ರು ಒಬ್ರು ಬರೋದಿಲ್ಲ ಬಿಟ್ರಿ. ಅದ್ರ ಅದಕ್ಕೆ ಹೇಳ್ಬೇಕೆ ಕಾಲ ಅಳ್ಳೆ ಮಾಡೋದು, ಅದ್ರ ಬೇರೆ ಒಂದು ಎಕ್ಸ್ಕ್ಯೂಸ್ ಬಿಟ್ಬಿಟ್ಕೊಂಡು ಏನ್ ಮಾಡ್ತಾರೆ, ಅವ್ರಿಗೆ ಹೋಗ್ತಾರೆ. ಯಾಕೆ ಅಂದ್ರೆ ಸ್ಪಿರಿಚುವಲ್ ಫುಡ್ ಇರೋರ್ಗೆ ಏನ್ ಮಾಡ್ತಾರೆ, ಅದನ್ನ ಆಸಕ್ತಿಯಿಂದ ಬಂದೇ ಬರ್ತಾ ಇದ್ರು. ಅದಕ್ಕೆ ಯೇಸು ಕೃಷ್ಣ ಅಂದ್ರು, ಹದ್ದು ಎಲ್ಲಿರ್ತದೆ, ಎಣ ಎಲ್ಲೋ ಅದೇನ್ ಮಾಡ್ತದೆ, ಬಂದು ಸೇರ್ತಾರೆ ಅಲ್ಲಿ ಸೇರ್ತದೆ. ನಾವು ಹದ್ದು ಆಗಿದ್ದ ಅಂತಂದ್ರೆ ಹೆಣ ಉಳ್ಕೊಂಡು ಏನ್ ಮಾಡ್ತಿದ್ದಾವ, ನಾವು ಬಂದೇ ಬರ್ತೀವಿ. ದೇವ್ರ ಮಕ್ಕಳು ಹೇಳ್ತಾರೆ ಬಂದೇ ಬರ್ತಾರೆ. ಅದರ ಸದ್ಯ ನೋಡ್ಬೇಕ್ರೆ ನಾವೇನ್ ಮಾಡಿದ್ರೆ ಇದ್ದಲ್ಲ ಕಳೆದ ಒಂದು ವಾರದಲ್ಲಿ ನೋಡಿದ್ರೆ ಇದ್ರ. ಸೊ ಅದೇ ನೋಡ್ಬೇಕ್ರೆ ಏನ್ರಿ ನಾವು ಇನ್ನೊಂದು ಕೂಡ ಅಂಶ ನೋಡಿದ್ರಿ, ಸೇತಾನ ಓಡಿಸೋದೆ ಅವ್ರ ರಾಜ್ಯ ಹೇಗೆ ನಿಲ್ತಾರೆ ಅಂತ ಅಲ್ಲ. ಇದ ಅರ್ಥ ಏನು, ಸೇತಾನ ಓಡಿಸೋದು ಅಂದ್ರೆ ಅರ್ಥ ಏನು? ಸೇತಾನ ಓಡಿಸೋದು ಅಂತಂದ್ರೆ ಅರ್ಥ ಏನು, ಅವಾಗ ಅವ್ನ ರಾಜ್ಯ ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ, ಅರ್ಥ ಏನು? ಅವನ್ ರಾಜನ ತಗೊಳಕ್ಕೆ ತಾನ್ ರಾಜನಾಗಿ ತೋರಿಸ್ಕೊಳ್ಳಕ್ಕೆ ತನ್ನ ಸೈತಾನಿಂದ ಕಸ್ಕೊಳ್ಳೋದು. ಯಾವಾಗ ಆಗ್ತದೆ ಇದು, ಯಾವಾಗ ಆಗ್ತಾರೆ ಸೇತಾನ ಓಡಿಸ್ತಾರೆ, ಯಾವಾಗ ಯಾವ ಸಂದರ್ಭದಲ್ಲಿ ಆಗ್ತದೆ, ಯಾವ ಸನ್ನಿವೇಶದಲ್ಲಿ? ಸಿಂಗಲ್ ಸಿಸ್ಟರ್ ಹೇಳಿ. ಸಿಂಗಲ್ ಸಿಸ್ಟರ್, ನಾವು ವಾಕ್ಯದಲ್ಲಿ ಇದಾಗಿರ್ಬೇಕು ನೋಡಿ. ಏಸು ಹೇಳ್ತಾರೆ ಸೇತಾನ ಓಡಿಸ್ತಾವಾಗ ಅವ್ರ ರಾಜ್ಯ ಹೇಗೆ ನಿಲ್ಲಿತು ಅಂತ, ಕರೆಕ್ಟಾ? ಸೊ ಈ ತರ ಒಂದು ಸನ್ನಿವೇಶ ಆಗ್ತಾರ, ಸೇತಾನೆ ಓಡಿಸ್ತಾನ, ಅದು ಯಾವ ಒಂದು ಟೈಮ್ ಅಲ್ಲಿ ಆಗ್ತದೆ, ಯಾವ ಟೈಮ್ ಅಲ್ಲಿ ಆಗ್ತದೆ? ಸೆಕೆಂಡ್ ಕಮಿಂಗ್ ಅಲ್ಲಿ. ಯಾವಾಗ ಸೆಕೆಂಡ್ ಕಮಿಂಗ್ ಆಯ್ತು? 1,74,000 ಜನ ಇದ್ ಮಾಡ್ತಾ ಇದ್ದಾರೆ. ಪೂರ್ಣಿಮಾ ಸಿಸ್ಟರ್, ನಿಮ್ಗೇನ ಐಡಿಯಾ ಇದೆಯಾ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಎರಡನೇ ಬರುವಿಕೆಯಲ್ಲಿ ಅಂತ? ಅವರು ಇಸ್ರಾಯೇಲ್ ಜನರನ್ನ ಗ್ಯಾದರಿಂಗ್ ಮಾಡಿದ್ರು, ಅದ್ ಬಿಟ್ರೆ. ವೆರಿ ಗುಡ್. ಓಕೆ, ಇಸ್ರಾಯೇಲ್ ಜನರೆಲ್ಲ ಏನಕ್ಕೆ ಗ್ಯಾದರ್ ಮಾಡ್ತಾ ಇದಾರೆ? ಅವರು ನಿಮ್ಗೆ ಹೇಳಿದ್ಯಾ? ದಿವ್ಯಾ ಸಿಸ್ಟರ್, ನಿಮ್ಗೆ ಐಡಿಯಾ ಇದೆಯಾ ಯೇಸು ಕ್ರಿಸ್ತ ಬಂದ್ಬಿಟ್ಟು
ಇಸ್ರೇಲ್ ರಾಜ್ಯನ ಏನಕ್ಕೆ ಗ್ಯಾದರ್ ಮಾಡ್ತಾ ಇದಾರೆ? ಬ್ರದರ್ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅವರನ್ನ ಅನುಸರಿಸ್ತಾರೆ ಸರ್, ತನ್ನ ಜನಗಳನ್ನ ತನ್ಗಡೆ ತಗೊಳ್ತಾರೆ. ಎಲ್ಲ ಒಂದು ಲೋಕ ಜನಗಳು ಅವ್ರೇನ್ ಮಾಡ್ಲಿ, ಅಕ್ಸೆಪ್ಟ್ ಮಾಡ್ಲಿ, ಅಂಗೀಕಾರ ಅವರನ್ನ ಅಂಗೀಕಾರ ಮಾಡ್ಲಿ ಅಂತ. ಭೂಲೋಕದಲ್ಲಿ ವಿಸಿಬಲ್ ಆಗಿ ಅವ್ರ ಕಂಡು ಕಾಣಿಸಂತ ರಾಜ್ಯನ ಸ್ಥಾಪನೆ ಮಾಡಕ್ ಏನ್ ಮಾಡ್ತಾರೆ, ಎಲ್ಲ ಸಿದ್ಧತೆ ಏನ್ ಮಾಡ್ತಾರೆ, ಅದನ್ನ ಮಾಡ್ತಾ ಇದಾರೆ. ಅದನ್ನ ಸುದ್ದಿ ನೋಡ್ಬೇಕ್ರೆ, ಇವಾಗ ಯೇಸು ಕ್ರಿಸ್ತು ಎರಡನೇ ಬರಿಕೆಲ್ ಬಂದು ಶೇತಾನ ರಾಜ್ಯನ ನಾಶ ಮಾಡಿ ಆತನ ರಾಜ್ಯನ ಅವರು ಸ್ಥಾಪನೆ ಮಾಡ್ತಾರೆ, ಶೇತಾನ ಸುಮ್ಮನೆ ಬಿಡ್ತಾರ? ಅದಕ್ಕೆ ಹೇಳೋದು ಏನ್ರಿ, ನೀವ್ ಮನೆಯ ಗಟ್ಟಿ ಅಣ್ಣ ಕಟ್ಟಾಕ್ತೀರಾ, ಮನೆಯೊಳಗೆ ಹೊಕ್ಕಿ ನೀವು ಆತನ ಸುಲಿಗೆ ಮಾಡೋದು ಹೇಗೆ ಅಂತ ಅಲ್ವರ? ಸರಿ ನೋಡ್ಬೇಕಾದ್ರೆ ಶೇತಾನ ಏನ್ ಮಾಡ್ತಾನೆ ಅಂತಂದ್ರೆ, ಏನ್ರಿ ಯೇಸು ಕ್ರಿಸ್ತರು ಇವಾಗ ಅವ್ನ ಮನೆಯೊಳಗೆ ನುಗ್ಗಿ ಅವರು ನಂಬಿದಂತ ಶೇತಾನ ನಂಬಿದಂತ ಎಲ್ಲಾ ಒಂದು ವಸ್ತುಗಳನ್ನ ನಾಶ ಮಾಡ್ತಾ ಇರ್ಬೇಕಾದ್ರೆ ಶೇತಾನ ಸುಮ್ಮನೆ ಇರ್ತಾನ? ಇವಾಗ ಏನ್ ಮಾಡ್ತಾನೆ, ಎಷ್ಟೆಲ್ಲ ಆತರ ಒತ್ತಾಡಿ ಎಷ್ಟೆಲ್ಲ ಆತರ ಬಿಡಿಸ್ಕೊಳಕ್ ಏನ್ ಮಾಡ್ತಾನೆ ಅವನು ಪ್ರಯತ್ನ. ಸೊ ಬಿಡಿಸ್ಕೊಳಕ್ ಆಗ್ಬಿಡ್ತಾರೆ, ಬಿಡಿಸ್ಕೊಳಕ್ ಆಗಲ್ಲ. ಅದಕ್ಕೆ ಇವಾಗ ನೋಡ್ಬೇಕಾದ್ರೆ ಏನ್ರೇ ನಡೀತದೆ ಅಂದ್ರೆ, ಸಂದರ್ಭದಲ್ಲಿ ಶೇತಾನ ಏನ್ ಮಾಡ್ತಾನೆ, ಓಡಿಸ್ಬಿಟ್ಟು ಆದಷ್ಟು ತನ್ನ ಜನಗಳನ್ನ ಏನ್ರೇ ಅವನ ತನ್ನ ಕಡೆಗೆ ಮರಳು ಮಾಡ್ಕೊಳಕ್ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಇದು ಒಂದು ಬ್ಯೂಟಿಫುಲ್ ಸೈನ್. ಏನಕ್ಕಪ್ಪ ಸೈನ್ ಅಂತಂದ್ರೆ, ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ನಾವಿದ್ವಿ, ಅಂದ್ರೆ ಆತನ ರಾಜ್ಯದಲ್ಲಿ ನಾವೇನಾಗಿದ್ದೀರಿ, ಇದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇರೋದ್ರಿಂದ ಶೇತಾನಿನ ರಾಜ್ಯ ಏನಾಗ್ತಾ ಇಲ್ಲ ಅಲ್ಲಿ ಒಂದು ಸೂಚನೆ, ಕರೆಕ್ಟಾ? ಸದ್ಯ ನಾವೇನ್ ಮಾಡಿದ್ರಿ ಇವರೆಗೂ ನೋಡಿದ್ರಿ, ಈ ವಾರದ ಪಾಠ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ ಅಂದ್ರ ಈ ವಾರದ ಪಾಠ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 642, ಕನ್ನಡದಲ್ಲಿ ಪೇಜ್ ನಂಬರ್ 352 ಅಂದ್ರ ಎರಡರಲ್ಲೂ ಫಸ್ಟ್ ಪ್ಯಾರಾಗ್ರಾಫ್. ಅದನ್ನ ನಾವೇನ್ ಮಾಡೋಣ, ಏನಪ್ಪ ಹೆಡಿಂಗ್ ಅಂತಂದ್ರೆ, ಲವ್ ರೈಟರ್ಸ್ನೆಸ್ ಹೇಟ್ ಇನಿಕ್ವಿಟಿ. ನೀತಿವಂತಿಕೆಯನ್ನು ಪ್ರೀತಿಸಿರಿ, ದುಷ್ಟತನವನ್ನು ದ್ವೇಷಿಸಿರಿ. ಪ್ರಸ್ತುತ ಸಮಯದಲ್ಲಿ ನೂತನ ಸೃಷ್ಟಿಗಳೊಂದಿಗೆ ದೇವರ ವ್ಯವಹಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದಲ್ಲಿ ಈ ದೈವಿಕ ಸಮತಲದಲ್ಲಿ ಇರುವವರೆಲ್ಲರೂ ಉತ್ತಮ ಉದ್ದೇಶಗಳನ್ನು ಹೊಂದಿರುವುದು ಮಾತ್ರವಲ್ಲ, ಅರ್ಥಾತ್ ತಪ್ಪನ್ನು ಸರಿಪಡಿಸಿಕೊಳ್ಳುವುದನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುವುದಲ್ಲ, ಇದರೊಂದಿಗೆ ಹೆಚ್ಚಿನ ಅನುಭವಗಳ ಮೂಲಕ ಅವರು ಸರಿಯಾದವುಗಳ ನೀತಿವಂತಿಕೆಯನ್ನು ಸಮಗ್ರವಾಗಿ ಗ್ರಹಿಸಿಕೊಂಡು ಸ್ಪಷ್ಟವಾಗಿ ಮೆಚ್ಚಿಕೊಳ್ಳತಕ್ಕದ್ದು ಮತ್ತು ತಪ್ಪಾದವುಗಳ ಅನಾನುಕೂಲತೆ ಮತ್ತು ಗೊಂದಲಗಳನ್ನು ಪರಿಹರಿಸಿಕೊಳ್ಳತಕ್ಕದ್ದು. ಈ ಕಾರಣದಿಂದ ಮಿಲೇನಿಯಂ ಯುಗದ ಆ ನ್ಯಾಯ ತೀರ್ಪಿನ ದಿನದಲ್ಲಿ ದೇವದೂತರಿಗಿಂತಲೂ ಮಾನವ ಲೋಕದವರಿಗಿಂತಲೂ ಹೆಚ್ಚಾಗಿ ನೂತನ ಸೃಷ್ಟಿಗಳು ಅನೇಕ ಶೋಧನೆಗಳಿಗೂ ಪರೀಕ್ಷೆಗಳಿಗೂ ತುತ್ತಾಗುತ್ತಾರೆ. ನಮಗೆ ತಿಳಿದಿರುವಂತೆ ಸೈತಾನನು ಈ ಲೋಕವನ್ನು ಆಳಬೇಕೆಂಬ ದುರಾಲೋಚನೆ ಕಾರಣದಿಂದ ಮಾರ್ಗ ತಪ್ಪುವ ತನಕ ದೇವದೂತರುಗಳು ಯಾವ ಪರೀಕ್ಷೆಗಳಿಗೂ ಒಳಗಾಗಲಿಲ್ಲ. ಆದರೆ ಆತನು ಪಾಪದಲ್ಲಿ ಬಿದ್ದು ಮಾನವರನ್ನು ಪತನಕ್ಕೆ ಕಾರಣನಾದದ್ದು ತಮ್ಮ ಮೊದಲಿನ ಸ್ಥಾನವನ್ನು ಉಳಿಸಿಕೊಳ್ಳಲಾಗದೆ ಪಿಶಾಚಿಗಳಾದ ದೇವದೂತರುಗಳಿಗೆ ಮಾತ್ರವಲ್ಲ ಉಳಿದೆಲ್ಲ ಪವಿತ್ರ ದೇವದೂತರುಗಳಿಗೂ ಪರೀಕ್ಷೆಯ ಸಂದರ್ಭವಾಯಿತೆಂದು ಊಹಿಸಲು ನಮಗೆ ಎಲ್ಲಾ ಕಾರಣಗಳುಂಟು. ಇದು ಅವರಿಗೆ ಯಹೋವನ ಶಕ್ತಿಯ ಬಗ್ಗೆ ಅಥವಾ ಕೆಡುಕರ ಕ್ರಮ ಮತ್ತು ಅದನ್ನು ನಿಗ್ರಹಿಸಿ ನಾಶಪಡಿಸಲು ದೇವರ ಸುವ್ಯಕ್ತವಾದ ಶಕ್ತಿಯ ಕೊರತೆ ಇವುಗಳ ಬಗ್ಗೆ ಅವರಿಗಿರುವ ವಿಶ್ವಾಸದ ಪರೀಕ್ಷೆಯಾಗಿರಬೇಕು. ಇದನ್ನು ನೋಡಿ ಪ್ರತಿಯೊಬ್ಬರೂ ಮತ್ತು ಎಲ್ಲರೂ ತಾವೂ ಸಹ ನಿರ್ಭಯವಾಗಿ ಪಾಪ ಮಾಡಬಹುದು ಮತ್ತು ಪ್ರಯತ್ನಿಸಬಹುದು ಎಂಬ ಶೋಧನೆಗೆ ಒಳಗಾಗಬಹುದಾಗಿದೆ. ಆದರೆ ಸತ್ಯವಾಗಿ ಅವರು ದೇವರಿಗೆ ನಿಷ್ಠೆಯಾಗಿರುವ ಅವರ ಹೃದಯಗಳು ನಮ್ರತೆ ಮತ್ತು ವಿಧೇಯತೆಗಳಲ್ಲಿ ಸರಿಯಾದ ಸ್ಥಿತಿಯಲ್ಲಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಅವರು ಕ್ರಿಸ್ತೇಸುವಿನ ಮೂಲಕ ದೇವರ ಯೋಜನೆಯ ಭವ್ಯವಾದ ಹೊರ ಕಾರ್ಯವನ್ನು ನೋಡಿದ್ದಾರೆ ಮತ್ತು ಯಹೋವನ ಜ್ಞಾನ, ಪ್ರೀತಿ, ನ್ಯಾಯ ಮತ್ತು ಶಕ್ತಿಯ ಮೇಲಿರುವ ತಮ್ಮ ಭರವಸೆಯನ್ನು ಕ್ರಿಸ್ತ ಯೇಸುವಿನ ಮತ್ತು ಮಹಿಮೆಯುಳ್ಳ ಸಭೆಯ ಮೂಲಕ ಸಮರ್ಥನೆಗೂ ಮೀರಿ ನೆರವೇರಿದ್ದನ್ನು ಸದ್ಯದಲ್ಲಿಯೇ ಕಂಡುಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರತಿಯಂತ ಸಹೋದರ ಸಹೋದರ ನೋಡ್ಬೇಕಂದ್ರೆ, ಎಸ್ ಬ್ರದರ್ ಎಸ್ ಎಲ್ ಹೇಳ್ತಾರೆ ಅಂದ್ರೆ, ಲವ್ ರೈಟಸ್ನೆಸ್ ಅಂಡ್ ಹೇಟ್ ಇನಿಕ್ವಿಟಿ, ಅದರ ನೀತಿಯವನ್ನು ಪ್ರೀತಿ ಮಾಡಿ ಅನ್ಯಾಯವನ್ನ ಏನ್ ಮಾಡುತ್ತೆ ದ್ವೇಷಿಸ್ತರು ಅಂತ ಅಂದ್ಬಿಟ್ಟು ಅವನ ಅಂಶ ಏನ್ ಮಾಡ್ತಾನೆ ಇಲ್ಲಿ ಹೇಳ್ತಾ ಇದಾರ. ಇದ್ರ ಬಗ್ಗೆ ನೋಡಿ, ಅವರು ಹೇಳಂತ ವಚನ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಂದ್ರೆ, ಈ ಬ್ರೂಸ್ ಫಸ್ಟ್ ಚಾಪ್ಟರ್ 9 ವರ್ಸ್ ನೋಡಿ, ಈ ಬ್ರೂಸ್ 1:9 ಓದ್ತೀರಾ?
ಓದ್ತೀನಿ ಬ್ರದರ್. ಓಕೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಆದುದರಿಂದ ದೇವರು ನಿನ್ನ ದೇವತೆ, ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ವೆರಿ ಗುಡ್ ಸರ್. ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ, ದೇವರು ಯೇಸು ಕ್ರಿಸ್ತನ ಏನಕ್ಕಪ್ಪ ತುಂಬಾ ಪ್ರೀತಿ ಮಾಡಿದ್ರು ಅಂತ ನೋಡ್ಬೇಕಾ ವಚನದಲ್ಲಿ ಹೇಳ್ತಾರೆ ಅಂದ್ರೆ, ಅವ್ರನ್ನ ಏನ್ ಮಾಡಿದಾರೆ ಅಂತಂದ್ರೆ, ಏನ್ರಿ ನೀತಿನ ಪ್ರೀತಿಸಿ ಅನ್ಯಾಯವನ್ನು ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ದ್ವೇಷಿಸಿದ್ರಂತಂದ್ರೆ, ಅಲ್ಲಿ ನೋಡ್ಬೇಕಂದ್ರೆ ದೇವರು ಯೇಸು ಕ್ರಿಸ್ತನ ಉನ್ನತ್ವ ಅಂತ ರೀತಿಯಲ್ಲಿ ಏನ್ ಮಾಡುವಂತ ಅವ್ರನ್ನ ಅಭಿಷೇಕ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ನಾವು ಓದ್ತೀರಿ ಅದರ. ಸೊ ಅದಕ್ಕೆ ದೇವರಿಗೆ ಇಷ್ಟವಾದಂತ ಒಂದು ಗುಣ ಏನಪ್ಪಾ ಅಂದ್ರೆ ಅನ್ಯಾಯವನ್ನು ದ್ವೇಷಿಸೋದು. ಅಂದ್ರೆ ಏನಂದ್ರೆ ಅರ್ಥ ಅಂದ್ರೆ ನೀತಿ ನೇಮ ಪ್ರೀತಿ ಮಾಡೋದು ಅಂತ. ಅದೇ ದೇವ್ರ ಸಿಂಹಾಸನಕ್ಕೆ ಅಸ್ಥಿಭಾರ ಏನು ಯಾಕೆ ಗೊತ್ತಿದ್ಯಾ? ದೇವ್ರ ಸಿಂಹಾಸನಕ್ಕೆ ಅಸ್ಥಿಭಾರ ಏನು? ಇಮ್ಯಾನ್ಯುಯಲ್, ನೀತಿ ನ್ಯಾಯಗಳು. ವೆರಿ ಗುಡ್. ನೀತಿ ನ್ಯಾಯಗಳು ಅದರ ಹೆಸರು ದಟ್ ಈಸ್ ದ ಫೌಂಡೇಶನ್ ಆಫ್ ಗಾಡ್ಸ್ ಥ್ರೋನ್, ನ್ಯಾಯಗಳು. ಸೊ ಅದಕ್ಕೆ ದೇವ್ರು ಇದನ್ನ ಯೇಸು ಕ್ರಿಸ್ತನ ಏನ್ ಮಾಡಿದ್ರು ನೋಡ್ರಿ, ಯೇಸು ಕ್ರಿಸ್ತ ಭೂದಕ್ತರಿರ್ಬೇಕ್ರೆ ಅವ್ರಿಗೆ ಎಷ್ಟೋ ರೀತಿ ಅನ್ಯಾಯನ ಅವ್ರು ಸ್ವಲ್ಪ ಸ್ವಲ್ಪ ಏನ್ರಿ ಅನ್ಸರ್ಸ್ಕೊಂಡಾಗಿರೋ ಮುಂದೋಗಿರೋದು ಸಖತ್ತಾಗಿ ಮಾಡೋಯ್ತು. ಅವರು ಭೂದಕ್ತರಿ ಚೆನ್ನಾಗಿರ್ಬೋಯ್ತು, ಎಲ್ಲಾರ ಮುಂದೆ ಒಳ್ಳೆ ಹೆಸರು ತಗೊಂಬಾಯ್ತು. ಆದ್ರೆ ಯೇಸು ಕ್ರಿಸ್ತ ಅದನ್ನ ಕಾಂಪ್ರಮೈಸ್ ಮಾಡ್ಕೊಂಡ್ರ ಅಂದ್ರೆ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಿಲ್ಲ. ಅದೇ ನೋಡ್ಬೇಕ್ರೆ ಏನ್ ಮಾಡಿದ್ರು ಅಂದ್ರೆ, ಅವರು ಅವ್ರಿಗೆ ಎಷ್ಟೇ ಅನುಕೂಲ ಇದ್ರು ಸರಿ ಅದನ್ನೇನ್ ಮಾಡೋದು ಅಂದ್ರೆ ಇವಾಗ ದೇವ್ರ ಚಿತ್ತಕ್ಕೆ ಅನುಸಾರವಾಗಿಲ್ಲ ಅಂತ ಅದನ್ನ ಏನ್ ಮಾಡೋದು ಅಂದ್ರೆ ಅವ್ರು ದ್ವೇಷಿಸಿದ್ರು. ಅದ್ರ ಅದ್ ನೋಡ್ಬೇಕ್ರೆ ಏನ್ರಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಏನ್ ಮಾಡಕ್ ಹೋಗಿಲ್ಲ, ಅಕ್ಸೆಪ್ಟ್ ಅವರು ಮಾಡಕ್ ಹೋಗಿಲ್ಲ ಅಲ್ಲರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಾಯ್ತಂದ್ರೆ, ಇದು ದೇವರು ಏನ್ ಮಾಡ್ತಾರೆ ತುಂಬಾ ಮೆಚ್ಚುಗೆ ಆಗಂತ ಒಂದು ಕ್ಯಾರೆಕ್ಟರ್. ಅದಕ್ಕೆ ನೋಡ್ಬೇಕಾದ್ರೆ ದೇವರು ನಮ್ಮ ಇಂಟೆನ್ಷನ್ ಮಾತ್ರ ಅಲ್ಲ, ನಾನೇನು ನಾನು ಲಾಸ್ಟ್ ಮಾಡಲ್ಲ ಬ್ರದರ್ ರಸಲ್ ಹಾಕಂತ ಕ್ವಶನ್ಸ್ ಅಲ್ಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನೋಡ್ರಿ. ಅದರ ಏನಪ್ಪ ಕ್ಯಾರೆಕ್ಟರ್ ಅಂತ ನೋಡ್ಬೇಕಾದ್ರೆ ಏನಂತಂದ್ರೆ ನಮ್ಮ ಕ್ಯಾರೆಕ್ಟರ್ ಅಲ್ಲರ. ನಮ್ಮ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಇರೋಕ್ ಸಾಧ್ಯ ಇಲ್ಲ. ನಮ್ಮ ದೇವರು ನಮ್ಮ ಇಂಟೆನ್ಷನ್ ನೋಡ್ತಾರೆ ಅಂತ ಹೇಳ್ತಾರೆ. ವೆರಿ ಗುಡ್. ಹೌದು, ಇಂಟೆನ್ಷನ್ ನೋಡ್ತಾರೆ. ಇಂಟೆನ್ಷನ್ ನೋಡಿದ್ರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಅನ್ಯಾಯನೇ ಪ್ರೀತಿ ಮಾಡ್ಕೊಂಡು ನೀತಿಯನ್ನು ದ್ವೇಷ ಮಾಡ್ಕೊಂಡ್ರೆ ಆಗ್ತದ? ಇಲ್ಲ. ಅದಕ್ಕೆ ಹೇಳ್ತಾರೆ ದೇವ್ರು ಇದು ನಮ್ಮ ಟೆಸ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಲೈಫ್ ಅಲ್ಲಿ ಇದನ್ನೆಲ್ಲ ಬಿಡ್ತಂತ. ಏನಕ್ಕೆಂದ್ರೆ ನಾವು ನಮ್ಮ ಲೈಫ್ ಅಲ್ಲಿ ಬರಂತ ಅನುಭವಗಳಲ್ಲಿ ನಾವು ಏನ್ನ ಚೂಸ್ ಮಾಡ್ತೀರಿ ಅಂದ್ರೆ, ನಾವು ಕನ್ಫ್ಯೂಷನ್, ಅದ್ರ ಅನ್ಯಾಯ, ಮೋಸ, ತಪ್ಪಾಗಿರೋ ಕೆಲಸನೇ ನಾವು ಚೂಸ್ ಮಾಡ್ತೀರಾ, ಅಥವಾ ನಾವು ಏನ್ರಿ ಒಂದು ಬೇರೆ ಒಂದು ಕೆಲಸಗಳು ಏನ್ ಮಾಡ್ತೀವಿ, ನಾವು ನಾವು ಚೂಸ್ ಮಾಡ್ತೀವಿ, ದೇವ್ರು ಏನ್ ಮಾಡ್ತಾರೆ ನಮ್ಮನ್ನ ಟೆಸ್ಟ್ ಮಾಡಿ ನೋಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಇಸ್ರೇಲ್ ಜನಗಳು ಆಮೇಲೆ ಅಲ್ಲಿ ನೋಡ್ಬೇಕಲ್ಲಿ ಹೇಳ್ತಾರೆ ಏಂಜಲ್ಸ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಪರಲೋಕದಲ್ಲಂತ ಏಂಜಲ್ಸ್ನ ದೇವ್ರು ಏನ್ ಮಾಡಿದ್ರು ಟೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಏನಂತ ಏನ್ ಟೆಸ್ಟ್ ಮಾಡಿದ್ರು, ಅವ್ರ ಅನ್ಯಾಯನ ಪ್ರೀತಿ ಮಾಡ್ತಾರ ಅಂದ್ರೆ ಅಥವಾ ನೀತಿ ನ್ಯಾಯನ ಪ್ರೀತಿ ಮಾಡ್ತಾರ ಏನ್ ಮಾಡುದು ಒಂದು ಟೆಸ್ಟ್ ಮಾಡೋದು. ಹಿಂಗಪ್ಪ ಟೆಸ್ಟ್ ಮಾಡೋದು ಅಂತಂದ್ರೆ ಮನುಷ್ಯ ಯಾವಾಗ ಪಾಪಕ್ಕೆ ಒಳಗಾದ್ನ, ಯಾರೊಂದು ದೋಷಿಪರಿಂದ ಪಾಪಕ್ಕೆ ಒಳಗಾದ್ರು, ನೆಕ್ಸ್ಟ್ ಚಾನ್ಸ್ ದೇವ್ರು ಯಾರು ಕೊಟ್ರು, ಈ ಒಂದು ಏಂಜಲ್ಸ್ ಏನ್ ಮಾಡಿದ್ರು ಅದು ಅವ್ರು ಕೊಟ್ರು. ಏಂಜಲ್ಸ್ ಏನ್ ಮಾಡ್ತಾರೆ ನೋಡೋಣ ಅಂತ ಅಂದ್ರ ಆ ಏಂಜಲ್ಸ್ಗೆ ಏನ್ ಪ್ರಿವಿಲೇಜ್ ಕೊಟ್ರು, ಅವರು ಮಾಂಸದಲ್ಲಿ ಬರ್ಬೋದು, ಆತ್ಮಕ ಶರೀರದಲ್ಲಿ ಏನ್ ಮಾಡ್ಬೋದು ಅವ್ರು ಹೋಗ್ಬೋದು. ಅವಾಗ ಭೂಲೋಕದಲ್ಲಿ ಬಂದು ಆ ಒಂದು ದೂತ್ರಗಳು ಏನ್ ಮಾಡಿದ್ರು, ಏನ್ ಮಿಸ್ಟೇಕ್ ಮಾಡಿದ್ರು ರತ್ನಸಿಸ ದೂತ್ರಗಳು ಮೊದಲನೇ ತಿಳ್ಕೊಂಡ್ಬಿಟ್ಟು ಏನ್ ತಪ್ಪಿದ್ರು, ಲೋಕದ ಹೆಣ್ಮಕ್ಳ ಜೊತೆಗೆ ಸಂಬಂಧ ಬೆಳೆಸ್ಕೊಂತಾರ, ಲೋಕದ ಒಂದು ಸ್ತ್ರೀಗಳ ಜೊತೆಗೆ ಮಾಡಿದ್ರು ಸಂಬಂಧ ಬೆಳೆಸ್ಕೊಂತಾರೆ, ಭೂಲೋಕದಲ್ಲಿ ರಾಕ್ಷಸಗಳೇ ಮಾಡಿದ್ರು ಹುಟ್ಟೋದಿಕ್ಕೆ ಶುರು ಮಾಡಿದ್ರು. ಸೊ ಅದು ದೇವರು ದೇವ್ರಿಗೆ ಗೊತ್ತಿರ್ಲಿಲ್ವಾ ಇವ್ರಿಗೆ ಮಾಡ್ತಾರೆ, ದೇವ್ರು ಚೆನ್ನಾಗಿ ಗೊತ್ತು. ಜೋಬ ಅದೇ ಹೇಳ್ತಾರೆ ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿದ್ದು ಅಂತ ದೇವ್ರು ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ದೇವ್ರ ಏನ್ ಮಾಡಿದ್ರು ಟೆಸ್ಟರ್ ಏನ್ ಮಾಡಿದ್ರು ಅನುಮತಿ ಕೊಟ್ಟು ಏನ್ ಮಾಡ್ತಾರೆ ಅಂತ ಮಾಡಿದ್ರೆ ಆ ಟೆಸ್ಟ್ ಅಲ್ಲಿ ಏಂಜಲ್ಸ್ ಏನ್ ಮಾಡಿದ್ರು ತಪ್ಪು ಮಾಡಿ ಪಾಪ ಮಾಡ್ಬಿಟ್ರು ಅಲ್ರ. ಅದಕ್ಕೆ ಆ ತಪ್ಪು ಮಾಡ್ದವಾಗ ಅಥವಾ ಲೂಸಿಫರ್ ತಪ್ಪು ಮಾಡ್ದವಾಗ ದೇವ್ರ ಏನೋ ಶಿಕ್ಷೆ ವಿಧಿಸಲ್ಲ ಅವ್ರಿಬ್ರಿಗೂ, ದೇವ್ರ ಏನಾರ ಒಂದು ಬಾಯಿಂದ ಒಂದು ಪ್ರಮಾಣ ಕೊಟ್ಟ, ಏನೋ ಒಂದು ಶಿಕ್ಷೆ ಅವ್ರ ಮೇಲೆ ಪ್ರಮಾಣ ಅಂತ ಒಂದು ಜಾರಿಗೆ ತಂದ್ರ, ಅಲ್ಲ ಈ ತರ ಮಾಡಿದ್ಯಾ ಅದರಿಂದ ನಿಂಗೆ ಈ ತರ ಶಿಕ್ಷಿಸ್ತೀನಿ, ಈ ತರ ದಂಡನೆ ಕೊಡ್ತೀನಿ ಅಂತ ದೇವ್ರು ಉಂಟು. ಲೂಸಿಫರ್ಗೆ ಯಾವ ತರ ಹೇಳಿದ್ರ ಅಥವಾ ಲೂಸಿಫರ್ ಸೇತನ ಅಂದ್ಮೇಲೆ ನಿನ್ನ ನಾಶ ಮಾಡ್ತೀನಿ ಅಂತ ದೇವ್ರೆಲ್ಲ ಡೈರೆಕ್ಟ್ ಆಗಿ ಹೇಳಿದ್ರ, ಎಲ್ಲರೂ ಹೇಳಿದ್ರ ಇಲ್ಲ, ಎಲ್ಲೂ ಹೇಳಿಲ್ಲ. ಅದೇನಾಗ್ಬಿಡ್ತಾರ ಅಂತಂದ್ರೆ ಮೋಟಿವೇಟ್ ಆಗೋಯ್ತು, ಪ್ರೋತ್ಸಾಹ ಆಗೋಯ್ತು. ಯಾರಿಗೆ ಪ್ರೋತ್ಸಾಹ ಆಗೋಯ್ತು? ದೂತ್ರಗಳು ಪಾಪ ಮಾಡಕ್ ಏನಾಯ್ತು ಅಲ್ಲಿ ಪ್ರೋತ್ಸಾಹ ಆಯ್ತು. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ದೇವ್ರು ಆ ದೂತ್ರಗಳು ತಪ್ಪು ಮಾಡ್ದಾವಾಗ ಕೂಡ ಏನ್ ಮಾಡ್ತಾರೆ ಅವ್ರನ್ನ ಜಾಸ್ತಿ ಏನೋ ಅವ್ರಿಗೆ ಕಂಡಮ್ನೇಷನ್ ಕೊಡಕ್ ಹೋಗಲ್ಲ, ಅದ್ರ ಬದಲಾಗಿ ವಾಯುಮಂಡಲ ಏನ್ ಮಾಡ್ತಾರೆ ಅವ್ರನ್ನ ಕಟ್ ಹಾಕ್ಬಿಡ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ
ವಾಯುಮಂಡಲ ಏನ್ ಮಾಡ್ತಾರ ಅದನ್ನ ಅದನ್ನ ಕಟ್ಟಾಕಿ ತಿರ್ಗಾ ಭೂಲೋಕದಲ್ಲಿ ಬರೋದಕ್ಕೆ ಅವ್ರಿಗೆ ಅನುಮತಿ ಕೊಡಲ್ಲ. ಅದೇ ತರ ನೋಡ್ಬೇಕ್ರೆ ಭೂಲೋಕ ಮಾಂಸದ ಬರೋದಕ್ಕೋ ತಿರ್ಗಾ ಭೂಲೋಕದಿಂದ ಏನ್ರಿ ಆತ್ಮಿಕ ಶರೀರ ಹೋಗೋದಕ್ಕೆ ಮಾಡಲ್ಲ. ಆ ವರನ್ನ ಏನ್ ಮಾಡ್ತಾರ ಅದನ್ನ ಅದನ್ನ ತೆಗೆದಾಕ್ತಾರೆ. ಅದರ ಸತ್ಯ ನೋಡ್ಬೇಕ್ರೆ ಏನ್ರಿ ಇದು ಒಂದ್ ಟೆಸ್ಟ್. ಇದತ್ತ ನಮ್ ಜೀವಿತದಲ್ಲಿ ನಮ್ಮ ಉದ್ದೇಶಗಳ ಶರೀರ ಮಾತ್ರ ಅಲ್ಲ, ನಾವು ಎಷ್ಟು ನೀತಿನ ಪ್ರೀತಿ ಮಾಡ್ತೀರಿ, ಎಷ್ಟು ಅನ್ಯಾಯ ನಾವು ದ್ವೇಷ ಮಾಡ್ತೀರಿ, ಇದನ್ನ ಏನ್ ಮಾಡ್ತಾರೆ ದೇವ್ರ ನಮ್ಮ ಹತ್ರ ನೋಡ್ತಾ ಇದಾರ. ಕೆಲವೊಂದ್ಸತಿ ಕೆಲ ಜನ ಹೆಂಗಿರ್ತಾ ಇದ್ರೆ ಅನ್ಯಾಯ ಮಾಡೋದಿಂದ ಏನ್ರಿ ಅನ್ಯಾಯ ಮಾಡೋದ್ರಿಂದ ಅವ್ರಿಗೆ ಲಾಭ ಬರ್ತಾರೆ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ತುಂಬಾ ಸಪೋರ್ಟ್ ಕೊಡ್ತಾರೆ. ಅದೇ ತರ ನೀತಿನ ದ್ವೇಷ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಬೆನಿಫಿಟ್ ಆಗ್ತದೆ, ಏನ್ ಮಾಡ್ತಾರ ಅದನ್ನ ಅಂದ್ರೆ ಅಡ್ವಾಂಟೇಜ್ ಆಗ ತಗೊಂತಾರೆ. ಇಲ್ಲ ಹಿಂಗ್ ಕೆಲವು ಜನ ಇರ್ತಾರೆ ಈ ಏನಂತಾರೆ ಜಾಣ್ ಬಿದ್ರು ಅಂತ ಹೇಳ್ತಾರೆ, ಕೇಳಿದಿರ ಅವ್ರೆಲ್ಲ ಹೆಂಗೇಂತಂದ್ರೆ ಏನ್ರಿ ತುಂಬಾ ಕ್ಲೆವರ್ ಕೈಗೆ ಸಿಗಕೊಡಲ್ಲ ಅಂತವ್ರು, ಅವ್ರೆಲ್ಲ ಹೆಂಗೇಂತಂದ್ರೆ ಏನ್ರಿ ನೀತಿನ ಏನ್ ಮಾಡ್ತಾರೆ ಪ್ರೀತಿ ಮಾಡ್ತಾ ಇರ್ತಾರೆ, ಅನ್ಯಾಯನ ದ್ವೇಷ ಮಾಡಲ್ಲ. ಬೇರೆಯವ್ರು ಅನ್ಯಾಯ ಮಾಡ್ತಿರ್ತಾರೆ, ಅನ್ಯಾಯ ಮಾಡೋದು ತಪ್ಪು ಅಂತ ಗೊತ್ತಿರ್ತಾರೆ, ಗೊತ್ತಿದ್ದು ಗೊತ್ತಿದ್ದು ಏನ್ ಮಾಡಲ್ಲ, ಏನೋ ಹೇಳಲ್ಲ, ಏನೋ ಖಂಡಿಸೋದಿಲ್ಲ ಅಥವಾ ಏನೋ ಅದನ್ನ ಅಪೋಸ್ ಮಾಡೋದಿಲ್ಲ. ಅದೇನ್ ಮಾಡ್ತಾರೆ ನೀತಿವಂತಿಕೆ ತರ ಏನ್ ಮಾಡ್ತಾರೆ ನಂಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು. ಯಾಕೆಂದ್ರೆ ಇವ್ರಿಗೆ ಏನಾಗ್ಬೇಕು, ಒಂದ್ ಒಳ್ಳೆ ಏನಾಗ್ಬೇಕು ಹೆಸರು ಬರ್ಬೇಕು ಅಥವಾ ಒಳ್ಳೆ ಅಡ್ವಾಂಟೇಜ್ ಬರ್ಬೇಕು, ಈ ತರ ಯಾವ್ದೋ ಬರೋದಿಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅದನ್ನ ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಅದರ ಯೇಸು ಸಂಗೀತರ ಇಲ್ಲ ಅದರ ಪೇದ್ರು ಪೇದ್ರು ಬಂದು ಏನಂತಾರೆ ಯೇಸು ಕ್ರಿಸ್ತನಿಗೆ, ಅದರ ಸ್ವಾಮಿ ನೀವ್ ಎಂದ್ರೆ ಏನಾಗ್ಬಿಡ್ದು ನೀವು ಸಾಯ್ಬಾರ್ದು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಬಂದ್ರು ಅವ್ರಿಗೆ ಅವ್ರಿಗೆ ಗದರ್ಸಿದ್ರು. ಯಾಕೆ ಗದರ್ಸಿದ್ರು, ಯಾಕಂದ್ರೆ ಅವ್ನ್ ಮಾಡ್ತಾರ ಕೆಲಸ ಯಾರ ಚಿತ್ರಕ್ಕೆ ವಿರುದ್ಧವಾಗಿದೆ, ದೇವರ ಚಿತ್ರವಾಗಿದೆ. ಅದರಿಂದ ಯೇಸು ಕ್ರಿಸ್ತ ಸಪೋರ್ಟ್ ಮಾಡಕ್ ಹೋಗಿಲ್ಲ ಅಲ್ರ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಎಲ್ಲಾರ ಮುಂದೆ ಡೈರೆಕ್ಟ್ ಆಗಿ ಏನ್ ಮಾಡಿದ್ರು ಅವ್ರನ್ನ ತಿದ್ದಿದ್ರು ಅಲ್ರ ತಿದ್ದಿದ್ರು. ಪೀಟ್ರು ಒಳ್ಳೆ ವ್ಯಕ್ತಿ ಆಗಿರಂದ ಆ ತಿದ್ದುವಿಕೆ ತಗೊಂಡ್ರು ಅಲ್ರ. ಬೇರೆ ತರ ಆಗಿದ್ರೆ ಪೀಟರ್ ಏನ್ ಮಾಡಿದ್ರು ಚೀರ ಮಖ ಮುಂಡಿಸ್ಕೊಂಡು, ಅಯ್ಯ ಇವ್ರ ಹತ್ರ ಯಾಕಪ್ಪ ಬರ್ಬೇಕು, ಇವ್ರು ಯಾವಾಗ ನಮ್ನ ತಿಂತಾ ಇರ್ತಾರೆ ಅಂತ ಹೋಗ್ಬಿಟ್ಟಿದ್ರು ಅದರ. ಆದ್ರೆ ಆ ಪೀಟ್ರಿಗೆ ಯೇಸು ಕ್ರಿಸ್ತನ ಬಿಟ್ಟು ಸತ್ಯನ ಬಿಟ್ಟು ಹೋಗೋದಿಕ್ಕೇನಿಲ್ಲ ಮನ್ಸು ಇರ್ಲಿಲ್ಲ. ಅದ್ ನೋಡ್ಬೇಕ್ರೆ ಅವ್ರ ಏನ ಒಂದು ಅನ್ಯಾಯದಲ್ಲಿ ಇದಂತ ಒಂದು ಕೊರತೆಗಳನ್ನ ತಿದ್ಬೇಕ್ರೆ ಏನ್ ಮಾಡಿದ್ರು ಅದು ತಿದ್ಕೊಂತ ಹೋದ್ರು. ಅದಕ್ಕೆ ಇಸ್ರೇಲ್ ಜನಗಳಿಗೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ನೋಡ್ರಿ, ಇಸ್ರೇಲ್ ಜನಗಳ ಬಗ್ಗೆ ಹೇಳ್ತಾರೆ ಧರ್ಮೋಪದೇಶ ಕಂಡ 8:2 ಧರ್ಮೋಪದೇಶ ಕಂಡ 8:2 ಯೋಗೇಶ್ ಓದ್ತೀರಾ, ಬೈಬಲ್ ಇದೆಯಾ ಯೋಗೇಶ್ ಬ್ರದರ್? ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನೆನಪಿಗೆ ಏನ್ ಮಾಡಿ ನೀವು ತಂದುಕೊಳ್ಳಿರಿ ಅದರ ಏನಂದ್ರೆ ನಿಮ್ಮ ಮನೋಭಾವ ಹೆಂಗಿದೆ ಅದರ, ನೀವು ನಿಜವಾದೋ ನೀವು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ದೇವ್ರು ಅವ್ರಿಗೆ ಏನ್ ಮಾಡದಂತೆ 40 ವರ್ಷ ಮಾಡಂತೆ ಅರಣ್ಯದಲ್ಲಿ ಪರೀಕ್ಷೆ ಮಾಡಿದ್ರು. ಯಾಕಪ್ಪ ದೇವ್ರು ಶಾರ್ಟ್ ಕಟ್ ಅಲ್ಲಿ ಮಾಡ್ತಾ ಇಲ್ಲ, ಈಸಿ ಕರ್ಕೊಂಡು ಹೋಗ್ಬೇಕಲ್ವ, ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ನೋಡ್ದಂದ್ರೆ ಏನ್ರಿ ಆದ ಬಂದ್ಬಿಟ್ಟು ಏನ್ರಿ ಅವನ ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರಂತೆ ದೇವ್ರು ಈ ತರ ಟೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ತರ ನೋಡ್ಬೇಕಾದ್ರೆ ಏನ್ರಿ ನಮ್ ಜೀವಿತದಲ್ಲಿ ಕೂಡ ಅದೇನ ಮಾಡ್ತಾರೆ, ಅನೇಕ ಒಂದು ಎಕ್ಸ್ಪೀರಿಯನ್ಸಸ್ ಗಳನ್ನ ತುಂಬಾ ಸೊಲ್ಲಾಗ್ ಮಾಡ್ತಾರೆ. ಏನಕ್ಕೆಂದ್ರೆ ನಾವ್ ಎಷ್ಟು ನೀತಿವಂತರಾಗಿದ್ರೆ ಅಥವಾ ಎಷ್ಟು ಅನ್ಯಾಯವಂತರನ್ನ ನಾವ್ ಏನ್ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಅಂತ. ಅದೇ ನೋಡ್ಬೇಕ್ರೆ ದಿಸ್ ಒನ್ ಆಫ್ ದ ಏನಂತಾರೆ ಸೇತ ನಮ್ಗೆ ಹಾಕಂತ ಒಂದು ಟೆಂಪ್ಟೇಷನ್ ಅಲ್ವರ. ಸರಿ ಹೇಳಿ ನೆಕ್ಸ್ಟ್ ವಾಲಿಂದಲ್ಲಿ ಹೇಳ್ತಾರೆ ಬ್ರದರ್ ಅಸಲ್ ಯಾರು ಯೋಗೇಶ್ ಬ್ರದರ್ ಇದೆಯಾ ಬುಕ್ ವಾಲಿಂಗ್ ಇದೆ ನಿಮ್ಮ ಹತ್ರ ಯೋಗೇಶ್ ಬ್ರದರ್? ಹಾ ಬ್ರದರ್ ಐತೆ ಐತೆ. ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್? ಹಾ ಬ್ರದರ್. ಓಕೆ. ಪರಿಶುದ್ಧರಾದ ದೇವರ ದೂತರುಗಳ ಈ ಪರೀಕ್ಷೆಗಳು ಮರಣ ಪರ್ಯಂತವಾಗಿ ಮಾನವ ಪರಿಪೂರ್ಣತೆ ವಿಶ್ವಾಸ ತಾಳ್ಮೆ ಮತ್ತು ಪ್ರೀತಿಯ ಪರೀಕ್ಷೆಗಳಲ್ಲಿ ಉತ್ಸಾಹಗಳಲ್ಲಿ ನಿರಂತರವಾದ ಸಂಪರ್ಕವುಳ್ಳ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾದವರಿಗೆ ಬರುವ ಪರೀಕ್ಷೆಗಳಷ್ಟು ನಿರ್ಣಾಯಕವಾಗಿರುವುದಿಲ್ಲ. ಅದೇ ರೀತಿಯಲ್ಲಿ ಸಹಸ್ರ ವರ್ಷ ಯುಗದಲ್ಲಿ ಈ ಲೋಕದ ಪರೀಕ್ಷೆಯು ನಿರ್ಣಾಯಕವಾಗಿ ಸಂಪೂರ್ಣವಾದದ್ದು ಆಗಿರುವಾಗ ಯಾರು ಕರ್ತನಿಗೆ ಮತ್ತು ನೀತಿಯುತ ತತ್ವಗಳಿಗೆ ತಮ್ಮ ಹೃದಯಗಳಲ್ಲಿ ನಿಷ್ಠೆಯುಳ್ಳವರಾಗಿದ್ದಾರೋ ಅಥವಾ ಆಗಿಲ್ಲವೋ ಎಂಬುದನ್ನು ನಿರೂಪಿಸುತ್ತದೆ. ಇದು ಪ್ರಸ್ತುತ ಯುಗದಲ್ಲಿ ನಡೆಯುವ
ಸಭೆಯ ಪರೀಕ್ಷೆಗಳಿಗಿಂತ ಭಿನ್ನವಾಗಿದೆ. ಯಾಕೆಂದರೆ ಅವರೊಂದಿಗೆ ನೀತಿವಂತಿಕೆ ಸಂಪೂರ್ಣ ಉಚಿತವಾದ ಮೆಚ್ಚುಗೆಯಲ್ಲಿ ಎಲ್ಲವೂ ಅನುಕೂಲಕರವೂ ಸಂಪೂರ್ಣವಾದದ್ದು ವಿಧೇಯತೆ ಉಳ್ಳದ್ದು ಆಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂದು ಅಪೊಸ್ತಲನು ಪ್ರಕಟಿಸಿದಂತೆ ಇಂದಿನ ಕಾಲದ ನೂತನ ಸೃಷ್ಟಿಗಳು ಹಿಂಸೆಗೊಳಗಾಗುತ್ತಾರೆ. ದೇವರಿಗೆ ಮತ್ತು ಆತನ ರಾಜ್ಯದ ತತ್ವಗಳಿಗೆ ನಿಷ್ಠೆಯುಳ್ಳವರಾಗುವಂತೆ ಇಚ್ಛಾಪೂರ್ವಕವಾಗಿ ಕೊಡುವ ಈ ಶ್ರಮೆ ಮತ್ತು ಅದು ವ್ಯಕ್ತಪಡಿಸುವ ವಿಶ್ವಾಸವು ವಿಶೇಷ ಗುಣಲಕ್ಷಣಗಳ ನಿದರ್ಶನಗಳಿಗಾಗಿ ದೇವರಿಗೆ ಅಂಗೀಕಾರವಾಗಿದೆ. ನೂತನ ಸೃಷ್ಟಿಗಳೊಂದಿಗಿನ ಇಂದಿನ ಆತನ ವ್ಯವಹಾರಗಳು ಈ ಗುಣಲಕ್ಷಣಗಳನ್ನು ಪವಿತ್ರತೆಯಲ್ಲಿ ಉನ್ನತವಾಗಿ ಸಮರ್ಪಕಪಡಿಸುವ ದೃಷ್ಟಿಕೋನ ಹೊಂದಿದೆ. ಇದು ಕರ್ತನ ಮತ್ತು ಆತನ ಸತ್ಯದ ಸಲುವಾಗಿ ಸಂತೋಷದಿಂದ ಅನುಭವಿಸುವ ಕ್ರಮೆ ಮತ್ತು ಅನುಕೂಲತೆಗಳಾಗಿವೆ. ಹೌದು, ಈ ಲೋಕದ ನೆಮ್ಮದಿ ಸುಖ ಶಾಂತಿ ಗೌರವ ಮತ್ತು ವರಮಾನಗಳನ್ನು ಕಡೆಗೆ ಜೀವವನ್ನು ಸಹ ತ್ಯಾಗ ಮಾಡಿ ಸತ್ಯದ ಸೇವೆ ಮಾಡಲು ಬಯಸುವುದಾಗಿದೆ. ವೆರಿ ಗುಡ್ ಅದರ ಥ್ಯಾಂಕ್ ಯು ಬ್ರದರ್. ಸರಿ ನೋಡ್ಬೇಕಂದ್ರೆ ಹೇಳ್ತಾರೆ ಈ ಒಂದು ನೂತನ ಸೃಷ್ಟಿಗೆ ಏನಕ್ಕೆ ಈ ತರ ಒಂದು ಪರೀಕ್ಷೆ ಒಳಗೆ ಮಾಡ್ತಾರೆ ಅಂತಂದ್ರೆ ಇದು ಪರಿಶುದ್ಧ ದೂತರುಗಳಿಗಿಂತ ಪರೀಕ್ಷೆ ಕಿತ್ತೇನಾಗಿದೆ, ಇದು ಇನ್ನ ಶ್ರೇಷ್ಠವಾಗಿದೆ. ಅದು ಮಾತ್ರ ಅಲ್ಲ, ಕ್ರಿಸ್ತನ ರಾಜ್ಯದಲ್ಲಿ ಇಡೀ ಲೋಕ ಜನಗಳಿಗೆ ಸಾವಿರಿಸಲಾಗುವಂತ ಪರೀಕ್ಷೆ ಕಿತ್ತೇನಾಗಿದೆ, ಅದು ಇನ್ನ ಒಂದು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ. ಏನಪ್ಪ ಡಿಫ್ರೆನ್ಸ್ ಅಂತ ನೋಡ್ಬೇಕ್ರೆ ದೂತರುಗಳಿಗೆಲ್ಲ ಏನ್ಬಿಟ್ಟು ಒಂದು ಡೆತ್ ಅಂತ ಪ್ರಾಕ್ಟ್ ಏನ್ ಮಾಡಿಲ್ಲ, ಅದು ಕೊಡಕ್ ಹೋಗಿಲ್ಲ ಅಂದ್ರೆ ಅದಕ್ಕೆ ಡೆತ್ ಅವ್ರಿಗೂ ನೀವು ನಂಬಿಕಸ್ತರಾಗಿದ್ರೆ ನಾನು ನಿಮ್ಗೆ ಡಿವೈನ್ ನೇಚರ್ ಕೊಡ್ತೇನೆ ದೇವ್ರೆ ಮಾಡಕ್ ಹೋಗಿಲ್ಲ, ಅವ್ರು ಎಲ್ಲೋ ಹೇಳಕ್ ಹೋಗಿಲ್ಲ. ಅದೇ ತರ ನೋಡ್ಬೇಕ್ರೆ ಕ್ರಿಸ್ತನ ಒಂದು ಸಾವಿರ ವರ್ಷದ ಭೂಲೋಕದಲ್ಲಿ ಕಣ್ಕಾಣಿಸ ಆಳ್ವಿಕೆಯಲ್ಲಿ ಲೋಕ ಜನ ಹತ್ರ ದೇವ್ರ ಮಾಡಿದ್ರೆ ಇದೇ ಕಂಡೀಷನ್ ಕೇಳೋದು. ಆದ್ರೆ ಈ ಕಂಡೀಷನ್ ಕೇಳ್ಬೇಕ್ರೆ ದೇವ್ರಿಗೆ ಬ್ಯೂಟಿಫುಲ್ ಆಗಿದಂತ ಫೇವರಬಲ್ ಆಗಿರೋಂತ ಒಂದು ಎನ್ವಿರಾನ್ಮೆಂಟ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಅವಾಗ ಸೇತಾನಿರಲ್ಲ, ಸೇತಾನ್ ಕೆಟ್ಟಾಕಿರ್ತದೆ, ಅವ್ರಿಗೆ ಕೆಟ್ಟದಕ್ಕೆ ಪ್ರೇರಣೆ ಮಾಡಂತ ಒಂದು ಯಾವುದೇ ವಸ್ತುಗಳೇನಾಗಿರಲ್ಲ ಅವಾಗ ಇರೋದಿಲ್ಲ. ಅದರ ಹೇಳ್ತಿಲ್ಲ ಅಲ್ಲಿ ರಾಜ್ಯ ಮಾರ್ಗ ಇರ್ಬೋದು, ಹೌದು ಹೋಗಿ ಬರುವಂತ ಒಂದು ದಾರಿ, ಅದರ ಅಲ್ಲಿ ಎಂತ ಕೆಡಕನು ಇರೋದಿಲ್ಲ, ಸಿಂಹ ಅಲ್ಲಿ ಇರುವುದಿಲ್ಲ, ದುಷ್ಟಮುಖ ಏನಾಗಿರಲಿಲ್ಲ ಅಲ್ಲಿ ಇರೋದಿಲ್ಲ. ಅದು ದೇವರ ಜನರಿಗಾಗಿ ಏನಾಗ್ತದೆ ಇರ್ತಾರಂತ ಏಷ್ಯ 35:8-9 ಹೇಳೋದಕ್ಕೆ ಇದು ಒಳ್ಳೆ ಮಾರ್ಗ ಇರ್ತದೆ. ಅವಾಗ ಲೋಕ ಜನರಿಗೆ ಟೆಂಪ್ಟ್ ಮಾಡೋದಿಕ್ಕೆ ಕೆಟ್ಟದಕ್ಕೆ ಪ್ರೇರಣೆ ಮಾಡಕ್ಕೆ ಏನಿಲ್ಲ, ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಏನಾಗಿರಲ್ಲ ಅವಾಗಿರಲ್ಲ. ಆದ್ರೆ ಇವಾಗ ದೇವ್ರ ಮಕ್ಳು ಹೆಂಗಿದೆ, ದೇವ್ರ ಮಕ್ಳು ಹಂಗಲ್ಲ, ಕಂಡೀಷನ್ ಟೋಟಲ್ ಆಪೋಸಿಟ್ ಕಂಡೀಷನ್. ಏನಂತ ಹೇಳಿದ ಕಂಡೀಷನ್ ಅಂತಂದ್ರೆ ಇವಾಗ ಕ್ರಿಸ್ತಲಿ ಸದ್ಭಕ್ತರಾಗಿ ನೀವು ಬಾಳಕ್ಕೆ ನೀವು ಡಿಸೈಡ್ ಮಾಡಿದ್ರೆ ನನಗೇನು ಕ್ರಿಸ್ತಲಿ ಸದ್ಭಕ್ತರ ಬಾಳಲಿಕ್ಕೆ ನೀವು ಕ್ರಿಸ್ತಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡ್ಕೊತೀನಿ ಕ್ರಿಸ್ತನ ಮರಣದಲ್ಲ ನಿಮ್ಮ ಪಾಲ್ಗೊತೀನಿ ಯಾರು ಡಿಸಿಷನ್ ತಗೋತಾರ ಆವಾಗಿಂದ ಶುರು. ಅವ್ರಿಗೆ ಏನ್ ಶುರು, ಅವ್ರ ಎಲ್ಲಾ ರೀತಿ ಹಿಂಸೆಗೆ ಏನ್ ಮಾಡ್ತಾರೆ ಒಡಗಾಗ್ತಾರೆ. ಯಾವ ಹಿಂಸೆ, ಯಾವ ಹಿಂಸೆ ಅಂದ್ರೆ ಏನ್ರಿ ಎಲ್ಲಾ ಮತ್ತಿಗೆ ನಿಮಿತ್ತವಾಗಿ ಬರುವಂತ ಎಲ್ಲಾ ಹಿಂಸೆ ಇವೆಲ್ಲ ದೇವ್ರ ಹೆಣ್ಣು ಮಾತು ಮಾಡ್ತಾರೆ. ನಮ್ಮ ನಂಬಿಕೆನ ಶೋಧಿಸೋದಿಕ್ಕೆ, ನಮ್ಮ ನಂಬಿಕೆನ ಪರೀಕ್ಷೆ ಮಾಡೋದಿಕ್ಕೆ, ಶೋಧಿಸೋದಿಕ್ಕೆ, ಆಮೇಲೆ ನಮ್ಮ ಒಂದು ಗುಣಗಳನ್ನ ಪರಿಪೂರ್ಣವಾಗಿ ಏನ್ ಮಾಡೋದಿಕ್ಕೆ ಅದರ ತರದಿಕ್ಕೆ. ಅದರ ಇವಾಗ ನೋಡಿ ನಮ್ನ ಏನ್ ಮಾಡ್ತಾರೆ, ಪವಿತ್ರಾತ್ಮನ ಫಲ ಅಂತ ಹೇಳ್ತಾರೆ, ಫ್ರೂಟ್ಸ್ ಅಂತ ಹೇಳ್ತಾರೆ. ಫ್ರೂಟ್ ಹೆಂಗ್ ಬೆಳೀತದೆ, ಫ್ರೂಟ್ ಹೆಂಗ್ ಬೆಳೀತದೆ, ಒಂದು ಹೂ ಫಸ್ಟ್ ಮೊಗ್ಗಾಗಿರ್ತದೆ, ಮೊಗ್ಗಾಗಿದ್ದಿ ಆಮೇಲೆ ನೆಕ್ಸ್ಟ್ ಏನಾಗೋದು ಅಲ್ಲ ಹೂ ಆಗೋದು, ಹೂ ನೆಕ್ಸ್ಟ್ ಏನಾಗ್ತಾರೆ ಕಾಯಿ ಆಗೋದು, ನೆಕ್ಸ್ಟ್ ಏನಾಗೋದು ಹಣ್ಣಾಗೋದು. ಇದೇ ತರ ನಾವು ಪವಿತ್ರಾತ್ಮನ ಒಂದು ಫಲದಲ್ಲಿ ಬೆಳಿಬೇಕು ಅಂದ್ರೆ ಇದು ಒಂದೇ ದಿನಕ್ಕೆ ಆಗಂತ ಕೆಲಸ ಅಲ್ಲ, ಅದಕ್ಕೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ಅದ್ರ ಅವಾಗ ಏನಾಗ್ಬೇಕು, ಗಿಡ ಹೂವು ಮೊಗ್ಗು ಹೂವು ಕಾಯಿ ಹಣ್ಣು ಅಂತೆಲ್ಲ ಆಗ್ಬೇಕಂದ್ರೆ ಎಲ್ಲಾ ತರ ವೆದರ್ ಕಂಡೀಷನ್ ಬೇಕಾದ್ರೆ ಇವಾಗ ಪಾಸ್ ಆಗ್ಬೇಕು. ಅದರ ಅದೇ ತರ ನಮ್ಮಲ್ಲಿರಂತ ಒಂದು ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಅಲ್ಲಿ ನಮ್ಗೊಂದು ಗುಣ ಇದೆ ತಿಳ್ಕೊಳ್ಳಿ, ಅದನ್ನ ಏನ್ ಮಾಡ್ತಾರೆ ದೇವ್ರು ಇವಾಗ ಫಸ್ಟ್ ಅದು ಮಗು ತರ ಇರ್ತದೆ, ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಒಂದು ಭೂತರೆ ಅಂತ ಹಳ್ಳೋದಿಕ್ಕೆ ಎಲ್ಲಾ ಜನಗಳಿಗೆ ನೋಡೋದ್ ನೆಕ್ಸ್ಟ್ ಅದೇನಾಗ್ಬೇಕು ಹಂಗೆ ಸ್ಟ್ರಾಂಗ್ ಆಗಿರ್ಬೇಕು. ಏನಾಗ್ಬೇಕು ಅವಾಗ ಒಂದು ಕಾಯಿ, ನೆಕ್ಸ್ಟ್ ಏನಾಗ್ಬೇಕು ರೈಪ್ ಆಗ್ಬೇಕು, ಚೆನ್ನಾಗಿ ಏನಾಗ್ಬೇಕು ಅದು ಮಾಡ್ಬೇಕು. ಅದಾಗ ಏನಾಗ್ತಾರೆ ಹಣ್ಣಾಗ್ತದೆ ಅಲ್ವಾ, ಅವಾಗ ಏನಾಗುತ್ತೆ ಫ್ರೂಟ್ ಅಂತ ಆಗೋದು ಅಲ್ವಾ. ಇದು ದೇವ್ರೇನ್ ಮಾಡ್ತಾರೆ ಆ ಒಂದು ಪರ್ಫೆಕ್ಷನ್ ಗೆ ತರೋದಿಕ್ಕೋಸ್ಕರ ದೇವ್ರೇನ್ ಮಾಡ್ತಾರೆ, ನನ್ನೆ ಏನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಸತ್ಯ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಹೈಯೆಸ್ಟ್ ಮಾರ್ಕ್ ಮುಟ್ಟದ ದೇವ್ರೇನ್ ಮಾಡ್ತಾರೆ ನನ್ನ ಎಲ್ಲಾ ರೀತಿ ಏನ್ ಮಾಡ್ತಾರೆ ನಮ್ಗೆ ಶೋಧನೆ ಮಾಡ್ತಾರೆ. ಅದಕ್ಕೆ ಇಂಥ ಶೋಧನೆಗಳಲ್ಲಿ ದೇವ್ರ ಮಕ್ಳು 144,000 ಏನ್ ಮಾಡ್ತಾ ಮಾಡ್ತಾರೆ ಏನ್ರಿ ಇದೆಲ್ಲ ಸಂತೋಷವಾಗಿ ಏನ್ ಮಾಡ್ತಾರೆ ಕ್ರಿಸ್ತನಲ್ಲಿ ಹಿಂಸೆಗಳ ಅನುಭವಿಸ್ಲಿಕ್ಕೆ ಮಾಡ್ತಾರೆ, ತುಂಬಾ ಆಸಕ್ತಿ ಇರ್ತಾರೆ ಅಂತ ಮಾಡ್ತಾರೆ. ಅದ್ರ ಹೇಳ್ತಾರೆ ಏನ್ರಿ ದೇ ರಿಜಾಯ್ಸ್ ಇನ್ ದಟ್ ಟೇಕ್ ದಿಸ್ ಸಫರಿಂಗ್ ಜಾಯ್ಫುಲಿ ಡಿಸ್ಅಡ್ವಾಂಟೇಜ್ ಟು ದ ಪಾಯಿಂಟ್ ಆಫ್ ಜಾಯ್ಫುಲ್ ಸಫರಿಂಗ್ ಡಿಸ್ಅಡ್ವಾಂಟೇಜ್ ಫಾರ್ ಲಾರ್ಡ್ಸ್ ಅಂಡ್ ಫಾರ್ ಟ್ರೂತ್ ಸೇಕ್.
ಅಂತ ಹೇಳ್ತಾರ ದೇವ್ರಿಗೋಸ್ಕರ ಸತ್ಯಕ್ಕೋಸ್ಕರ ನಿಂದಿಸ್ಕೋದ್ರ ಇದನ್ನೆಲ್ಲವನ್ನ ಏನ್ ಮಾಡೋದು ಸಂತೋಷವಾಗಿ ಮಾಡೋದವ್ರು ಅವರು ಅನುಭವಿಸೋದು ಅದರ ಅದ್ ಮಾತ್ರ ಅಲ್ಲ ಅಟ್ ಎನಿ ಕಾಸ್ಟ್ ಏನ್ರಿ ಅಟ್ ಎನಿ ಕಾಸ್ಟ್ ಆಫ್ ಏನ್ರಿ ಅರ್ತ್ಲಿ ಕಂಫರ್ಟ್ಸ್ ಅದರ ಆಮೇಲೆ ಕಾಮರ್ಸ್ ಅದರ ಲೋಕ ಒಂದು ಸತ್ಯ ಸಂತೋಷ ಅದರ ಒಂದು ಏನ್ರಿ ಒಂದು ಒಂದು ಒಳ್ಳೆ ಒಂದು ಏನ್ರಿ ಒಂದು ಎಂಜಾಯ್ಮೆಂಟ್ ಇದೆಲ್ಲವನ್ನು ಕೊನೆಗೆ ಸ್ವಂತ ಸತ್ಯ ಸತ್ಯಕ್ಕೋಸ್ಕರ ತನ್ನ ಜೀವನೇ ಮುಡುಪಾಗಿರುವಂತವ್ರಿಗೆ ಏನ್ರಿ ಈ ಒಂದು ಎಂತ ಜಯಮಾಲೆ ಇದಕ್ಕಾಗಿ ದೇವ್ರಿಗೆ ಮಾಡ್ರೆ ಪರೀಕ್ಷೆ ಮಾಡ್ತಾರ ಎಷ್ಟು ಅನ್ಯ ದ್ವೇಷಿಸ್ತಾರ ಎಷ್ಟು ನೀವೇನ್ ಮಾಡ್ತಾರೆ ನೀತಿನ ಪ್ರೀತಿ ಮಾಡ್ತಾರೆ ಏನ್ ಮಾಡೋದು ದೇವ್ರು ಇದನ್ನೆಲ್ಲ ನಂಗೊಂದು ಪರೀಕ್ಷೆ ಕೊಡ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು ಅದನ್ನ ನೋಡ್ಬೇಕಾದ್ರೆ ಇವರೇನ್ರಿ ದೇವ್ರ ಮಕ್ಳಿಗೆ ಟೆಸ್ಟ್ ಅದರ ಸತ್ಯ ನೋಡಿದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪೂರ್ಣಿಮಾಸ ಎಷ್ಟು ಹೋಗ್ತೀರಾ ಬ್ರದರ್ ನಮ್ಮ ತಾಯಿ ಮನೆಯಲ್ಲಿ ಬಂದಿದ್ದೀನಿ ತಗೊಂಡ್ ಬರ್ಲಿಲ್ಲ ಬ್ರದರ್ ಅದು ಓಕೆ ವಿಜಯ ಸುಕನ್ಯಾ ಸಿಸ್ಟರ್ ಇದೆಯಾ ನಿಮ್ಮತ್ರ ವಾಲಿಮ ವರಲಕ್ಷ್ಮಿ ಸಿಸ್ಟರ್ ವರಲಕ್ಷ್ಮಿ ಸಿಸ್ಟರ್ ಇದ್ದೀರಾ ಸಿಸ್ಟರ್ ಇದೆಯಾ ನೆಟ್ವರ್ಕ್ ಇದೆಯಾ ನೆಟ್ವರ್ಕ್ ಇದೆಯಾ ಓಕೆ ವರಲಕ್ಷ್ಮಿ ಸಿಸ್ಟರ್ ಓದಿ ಯೋಜನೆಯಲ್ಲಿ ಜ್ಞಾನವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುವುದರಿಂದ ಚಿತ್ತಿನೊಳಗಿನ ಕರ್ತನ ದೈವಯುಕ್ತ ವ್ಯವಹಾರಗಳ ವಿಷಯದಲ್ಲಿ ಅನೇಕರ ಗೊಂದಲಕ್ಕೀಡಾಗಿದ್ದಾರೆ ಸಾಧನ ಓದ್ತೀನಿ ದೇವರ ಯೋಜನೆಯ ಈ ಜ್ಞಾನವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳೋದರಿಂದ ಚಿಕ್ಕ ಹಿಂಡಿನೊಳಗಿನ ಕರ್ತನ ದೈವಯುಕ್ತ ವ್ಯವಹಾರಗಳ ವಿಷಯದಲ್ಲಿ ಅನೇಕರು ಗೊಂದಲಕ್ಕೀಡಾಗಿದ್ದಾರೆ ಅಪ್ಪಟವಾದ ಉಕ್ಕಿನ ಸಾಧನವನ್ನು ಹದಗೊಳಿಸಲು ವಿಶೇಷವಾದ ಕಾವು ಮತ್ತು ಶೀತಲತೆಯ ಕಾರ್ಯವಿಧಾನಗಳು ಅವಶ್ಯವಿರುವಂತೆ ಕರ್ತನು ಮಾನವನ ಪುನರ್ಸ್ಥಾಪನೆ ಮುಂತಾದ ಮಹಾಕಾರ್ಯಗಳಲ್ಲಿ ತನ್ನ ಪ್ರತಿನಿಧಿಗಳಾಗಿ ಸಾಧನಗಳನ್ನಾಗಿ ಉಪಯೋಗಿಸಲು ಕ್ಷಿಪ್ರವಾಗಿ ಸಿದ್ಧ ಮಾಡುತ್ತಿರುವವರಿಗೆ ಇಂತಹ ಕಾವು ಮತ್ತು ಶೀತಲತೆಯ ಅನುಭವಗಳು ಬೇಕಾಗುತ್ತವೆ ಕೆಟ್ಟದ್ದು ಎಂದಿಗೂ ಒಳ್ಳೆಯದಲ್ಲ ಮತ್ತು ಒಳ್ಳೆಯದು ಎಂದಿಗೂ ಯಾವುದೇ ಅರ್ಥದಲ್ಲಿ ಅಥವಾ ಯಾವುದೇ ಮಟ್ಟದಲ್ಲಿ ನೈತಿಕ ಕೆಟ್ಟತನಕ್ಕೆ ದೇವರು ಕಾರಣನಲ್ಲ ಪರಂತು ಆತನ ಜ್ಞಾನ ಮತ್ತು ಶಕ್ತಿಗಳು ಎಂಥವುಗಳೆಂದರೆ ಆತನು ಒಳ್ಳೆಯತನಕ್ಕಾಗಿ ಅದರ ಪರಿಣಾಮಗಳನ್ನು ತಳ್ಳಿಹಾಕುವವನಾಗಿದ್ದಾರೆ ಉದಾಹರಣೆಗಾಗಿ ನಾವು ಕಂಡುಕೊಂಡಂತೆ ದೇವರು ಸೈತಾನನನ್ನು ಪಾಪ ಮಾಡಗೊಳಿಸಲಿಲ್ಲ ಆತನು ಅವನನ್ನು ಪರಿಪೂರ್ಣವಾಗಿ ಪ್ರಾಮಾಣಿಕನನ್ನಾಗಿ ಶುದ್ಧನನ್ನಾಗಿ ಸೃಷ್ಟಿಸಿದರು ಮತ್ತು ಆತನ ಮೇಲೆ ದೇವರು ಸುರಿಸಿದ ಒಂದು ಆಶೀರ್ವಾದವೆಂದರೆ ಸ್ವತಂತ್ರ ಚಿತ್ತದ ಆಶೀರ್ವಾದ ಇದನ್ನು ಆತನು ದೇವರ ಕ್ರಮಕ್ಕೆ ವ್ಯತಿರಿಕ್ತವಾಗಿ ಕಾರ್ಯಗತಗೊಳಿಸಿದರು ಹೀಗಾಗಿ ಒಮ್ಮೆ ಪವಿತ್ರ ದೇವದೂತನಾಗಿ ರಚನೆಗೊಂಡವನು ವಿರೋಧಿ ಅಥವಾ ಸೈತಾನನಾದನು ತನ್ನ ವಿರೋಧಿಯನ್ನು ಕ್ಷಣಮಾತ್ರದಲ್ಲಿ ಧ್ವಂಸಪಡಿಸುವ ಶಕ್ತಿ ಸರ್ವಶಕ್ತ ದೇವರಿಗಿತ್ತು ಆದರೆ ಆತನು ದೇವದೂತರಿಗೆ ಮಾತ್ರವಲ್ಲ ಮಾನವ ಕುಲಕ್ಕೂ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ಎರಡನೆಯದಾಗಿ ಭ್ರಷ್ಟತೆ ಮತ್ತು ಕಹಿ ಫಲಗಳಿಂದ ಉಂಟಾಗಲಿರುವ ಮಹಾ ಅನುಭವಗಳ ಪಾಠಗಳನ್ನು ಮುಂಚಿತವಾಗಿಯೇ ತಿಳಿದಿದ್ದರು ಅದರಂತೆ ಮಾನವ ಜಾತಿಯಲ್ಲಿನ ಪಾಪದ ಬಗ್ಗೆಯೂ ದೇವರ ಮುಂದೆ ಇದನ್ನು ಸಂಭವನೀಯವಾಗಿ ಮಾಡಲಿರುವಂತೆ ಈಗಲೇ ಯಾವ ಸಮಯದಲ್ಲಿ ಆದರೂ ಸಂಪೂರ್ಣವಾಗಿ ನಿವಾರಿಸಲು ಶಕ್ತರಾಗಿದ್ದಾರೆ ಆದರೆ ಈ ಸಮಯದಲ್ಲಿ ಮಾನವನ ಕ್ರೋಧವನ್ನು ಯಾವ ರೀತಿಯಲ್ಲಿ ಆತನ ಮಹಿಮೆಗೆ ಉಪಯೋಗಿಸಿಕೊಳ್ಳಬಹುದೆಂದು ಆತನ ಜ್ಞಾನವು ಮುಂದಾಲೋಚಿಸಿತ್ತು ಆದುದರಿಂದ ಪಾಪ ಮತ್ತು ಪಾಪಿಗಳ ಮೇಲೆ ದೇವರು ಗಳಿಸಲಿರುವ ದೇವರ ಅಂತಿಮ ವಿಜಯೋತ್ಸವದ ಬಗ್ಗೆ ಪ್ರಪಂಚದ ಯಾವುದೇ ಅರ್ಥದಲ್ಲಿ ದೇವರ ಮಕ್ಕಳು ಅಂಜಿಕೆಯುಳ್ಳವರಾಗಿರಬಾರದು ಪ್ರಮುಖ ಪಿತೂರಿಗಾರನಾಗಲಿ ಅಥವಾ ಆತನ ಹೆಚ್ಚು ಕಡಿಮೆ ಇಚ್ಛಾಪೂರ್ವಕ ಅಥವಾ ಭ್ರಮೆಗೊಂಡ ಹಿಂಬಾಲಕರಾಗಲಿ ಕೆಡುಕಾದ ಮಾರ್ಗದಿಂದ ಅಂತಿಮ ಪ್ರಭುತ್ವ ಸಾಧಿಸಲಾರರೆಂಬ ಭರವಸೆ ಅವರಲ್ಲಿರಬೇಕು ಪಾಪವು ಮತ್ತು ಪಾಪಿಗಳು ದೇವರ ನಿಷ್ಠಾವಂತರ ವಿರುದ್ಧದ ಅವರ ಹೋರಾಟದಲ್ಲಿ ಯಶಸ್ಸು ಸಾಧಿಸಬಹುದಾದರೂ ಈ ಮಹಾಧಾರ್ಮಿಕ ಸತ್ಯದ ಅಂತ್ಯವನ್ನು ದೇವರು ಬಹಿರಂಗಗೊಳಿಸುವುದನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದುವರಿಸಿದ್ದಾರೆ ಓಕೆ ಥ್ಯಾಂಕ್ ಯು ಸರಿ ನೋಡ್ಬೇಕಂದ್ರೆ ಹೇಳ್ತಾರೆ ದೇವರು ಒಂದು ಪ್ಲಾನ್ ನ ಏನ್ರಿ ದೇವ್ರ ಮಕ್ಕಳು ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ಕೆಲವು ಜನ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರಿಂದ ಏನ್ರಿ ಏನು ದೇವರಕ್ಕೆ ದೇವ್ರು ಏನ್ ನೀವು ಜೀವಿತದಲ್ಲಿ ಮಾಡ್ತಾ ಇದಾರೆ ಏನ್ ಉದ್ದೇಶ ಇವ್ರ ಜೀವನದಲ್ಲಿ ದೇವ್ರು ಇಟ್ಟಿರುವಂತ ಒಂದು ಚಿತ್ತ ಏನು ಅಂತ ಏನ್ ಮಾಡೋದ್ರ ಗ್ರಹಿಸ್ಕೊಳಕ್ಕೆ ಆಗೋದಿಲ್ಲ ಅದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನೋಡ್ಬೇಕಂದ್ರೆ ಏನ್ರಿ
ನೂತನ ಸೃಷ್ಟಿದ ಒಂದು ದೇವರ್ ಮಾಡಂತ ಒಂದು ವ್ಯವಹಾರ, ಬೇರೆಯವ್ರು ಎಲ್ಲಾ ರೀತಿ ಮಾಡಂತ ವ್ಯವಹಾರ ಟೋಟಲ್ ಏನಾಗಿದೆ, ಟೋಟಲ್ ಡಿಫ್ರೆಂಟ್ ಆಗಿ ಇದೆ. ಅದರ ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಡಿಫ್ರೆಂಟ್ ಅಂತ ನೋಡ್ಬೇಕಾದ್ರೆ ಏನ್ರಿ ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಒಂದು ವ್ಯತ್ಯಾಸ ಇದೆ. ಏನಪ್ಪ ಅದ್ರ ವ್ಯತ್ಯಾಸ ಅಂತಂದ್ರೆ ಏನ್ರಿ ಆ ಒಂದು ಭಯಂಕರ ಅಂತ ಒಂದು ಬೆಂಕಿ ತರ ಅಂತ ಒಂದು ಶೋಧನೆಗಳನ್ನ ಹೌದಾ ದೇವ್ರು ಏನಕ್ಕೆ ಬಿಡ್ತಾರೆ ಅಂತಂದ್ರೆ ಏನ್ರಿ ಅವ್ರನ್ನ ಪ್ಯೂರಿಫೈ ಮಾಡೋದಕ್ಕೆ ಅಂತ ಅವರಿಗೆ ರಸಲ್ ಏನ್ ಮಾಡ್ತಾರೆ ಅಲ್ಲಿ ಒಂದು ಸೂಪರ್ ಆಗಿರ್ತಾರೆ ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಎಕ್ಸಾಂಪಲ್ ಕೊಡ್ತಾರೆ ಅಂತ ನೋಡ್ತೀನಿ ಏನ್ರಿ ಟೆಂಪರಿಂಗ್ ಆಫ್ ಫೈನ್ ಸ್ಟೀಲ್ ಅಂತ ಹೇಳಿದಾಗ ಫೈನ್ ಸ್ಟೀಲ್ ಸ್ಟೀಲ್ ಅಂದ್ರೆ ಆಕ್ಚುಲಿ ಏನಂದ್ರೆ ಸ್ಟೀಲ್ ಅಂತಂದ್ರೆ ಏನ್ ಮೆಟಲ್ ಏನಿಲ್ಲ ಕಬ್ಬನೇ ಅದ ಆ ಕಬ್ಬನ ಹೈ ಟೆಂಪರೇಚರ್ ಅಲ್ಲಿ ಮೆಲ್ಟ್ ಮಾಡಿ ಏನ್ ಮಾಡ್ತಾರೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಟೆಂಪರ್ ಮಾಡ್ತಾರೆ ಟೆಂಪರ್ಮೆಂಟ್ ಅಂತ. ಈ ಟೆಂಪರ್ಮೆಂಟ್ ಮಾಡೋದ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಭಯಂಕರ ಇಂತ ಒಂದು ಹೀಟ್ ಮಾಡ್ಬಿಟ್ಟು ಅದನ್ನ ಹಂಗೆ ಏನ್ ಮಾಡ್ತಾರೆ ಸ್ಲೋ ಆಗಿ ಕೂಲ್ ಡೌನ್ ಆಗ್ಬಿಡ್ತಾರೆ. ಅದರ ಫಾಸ್ಟ್ ಆಗಿ ಕೂಲ್ ಡೌನ್ ಆಗೋದಕ್ಕೆ ಏನ್ ಮಾಡ್ತಾರೆ ಕಬ್ಬನ ಬೈಕಿ ಹೀಟ್ ಆಗಿದ ತಕ್ಷಣ ನೀರಲ್ಲಿ ಏನ್ ಮಾಡ್ತಾರೆ ಅದ್ಬಿಡ್ತಾ ಬಿಡ್ತೀವಿ. ನೀರ್ ಅದಿದ ತಕ್ಷಣ ಯಾಕಂದ್ರೆ ಆ ಟೆಂಪರ್ಮೆಂಟ್ ಏನ್ ಮಾಡ್ತಾರೆ ಅದು ಕಳ್ಕೊಂಡ್ಬಿಡ್ತಾರೆ. ಫಾಸ್ಟ್ ಆಗಿ ಟೆಂಪರ್ಮೆಂಟ್ ಏನ್ರಿ ಈ ತರ ಮಾಡೋದು ಫಾಸ್ಟ್ ಆಗಿ ಅಂತ ನೀರಲ್ಲಿ ಹಾಕಿದ ತಕ್ಷಣ ಇರ್ತಾರೆ ಅದು ಅದು ಸ್ಟ್ರೆಂತ್ ಏನ್ ಮಾಡ್ತಾರೆ ಅಲ್ಲಿ. ಅದಕ್ಕೆ ನಾವು ಈ ಕಬ್ಬನಗಳು ತಗೊಂಡ್ರೆ 550 ಗ್ರೇಡ್ 450 ಗ್ರೇಡ್ ಅಂತ ಹೇಳ್ತಾರಲ್ಲ ಇದು ಟೆಂಪರ್ಮೆಂಟ್ ಅಂತ ಹೇಳ್ತಾರೆ. ಸ್ಟೀಲ್ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಒಂದ್ಸತಿ ಮಾಡ್ಬಿಟ್ಟಾರೆ ಲೈಫ್ ಅಲ್ಲಿ ತುಕ್ಕಿಡಕ್ಕೆ ಸಾಧ್ಯ ಇಲ್ಲ. ಅದು ಭಯಂಕರವಾದ ಹೀಟ್ ಅಲ್ಲಿ ಮಾಡ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ ಆ ಒಂದು ಕ್ರೋಮಿಯಂ ಅದಕ್ಕೆ ಕ್ಯಾಚ್ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಅದ್ರ ಟೆಂಪರ್ಮೆಂಟ್ ಕೊಡ್ತಾರೆ. ಇದು ಭಯಂಕರ ಡೇಂಜರ್ ಒಂದು ಲಾಂಗ್ ಪ್ರೊಸೆಸ್. ಅದಕ್ಕೆ ಸ್ಟೀಲ್ದು ಏನ್ರಿ ಸ್ಟೇನ್ಲೆಸ್ ಸ್ಟೀಲ್ಗೂ ಮಾಮೂಲಿ ಸ್ಟೀಲ್ಗೂ ಇದು ರೇಟ್ ವ್ಯತ್ಯಾಸ ಇದೆ. ಇದನ್ನ ಬರ್ತಾರೆ ಅಸಲ್ ಏನ್ ಹೇಳ್ತಾರೆ ಈ ಸ್ಟೀಲ್ ನ ಟೆಂಪರ್ಮೆಂಟ್ ಮಾಡ್ಬೇಕಾದ್ರೆ ಭಯಂಕರ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ತಾರೆ ಬೆಂಕಿಯಲ್ಲಿ ಯಾವ ತರ ಬಾಯ್ಲ್ ಮಾಡ್ತಾರೆ ಆ ತರ ದೇವ್ರ ಏನ್ ಮಾಡ್ತಾರೆ ಅದನ್ನ ಗೋಲ್ಡ್ ನಮ್ಮ ವಿಶ್ವಾಸ ಏನ್ ಮಾಡ್ತಾರೆ ಚಿನ್ನದ ವರ್ಷದಾಗ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಸ್ಟೀಲ್ ನ್ಯಾಂಗ್ ಇಟ್ ಮಾಡ್ಬೇಕಾದ್ರೆ ಗೋಲ್ಡ್ ಅನ್ನ ಹಿಂಗೆ. ಅದಕ್ಕೆ ನಮ್ಮ ಒಂದು ಜೀವಿತದಲ್ಲಿ ಅಲ್ಟಿಮೇಟ್ ಪ್ಯೂರಿಫೈ ಮಾಡೋದಕ್ಕೋಸ್ಕರ ದೇವ್ರ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ. ಅದಕ್ಕೆ ಹೇಳ್ಬೇಕ್ರೆ ಏನ್ರಿ ದೇವ್ರು ಯಾವತ್ತೂ ನಮ್ಮ ಜೀವನದಲ್ಲಿ ಕೆಟ್ಟದ್ನ ಬಿಡ್ಕೋರ ಕೆಟ್ಟದ್ ಯಾವತ್ತೂ ಒಳ್ಳೇದೇ ಅಲ್ಲ. ಆದ್ರೆ ಕೆಟ್ಟದ್ದು ಆಗ್ತಾರೆ ಅದನ್ನ ದೇವ್ರ ಏನ್ ಮಾಡ್ತಾರೆ ಒಳ್ಳೇದ್ ಏನ್ ಮಾಡ್ತಾರೆ ಉಪಯೋಗಿಸ್ಕೊಂತ ಇದಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದ್ಬೇಕಾದ್ರೆ ದೇವ್ರಿಗೆ ಕೆಟ್ಟದ್ಗೇನಲ್ಲ ಆತರ ಅಲ್ಲ ದೇವ್ರು ನಮ್ಮ ಜೀವನದಲ್ಲಿ ಕೆಟ್ಟದ್ ಮಾಡ್ಬೇಕು ಅಂತ ದೇವ್ರ ಏನ್ ಮಾಡಕ್ಕೆ ಯಾವತ್ತು ಪ್ರಯತ್ನ ಮಾಡಕ್ ಹೋಗಿಲ್ಲ. ಆಲ್ರೆಡಿ ಲೋಕದಲ್ಲಿ ಕೆಟ್ಟದ್ ಏನ್ ಮಾಡ್ತಾನೆ ಸೇತಾನ ಮಾಡ್ತಾ ಇದ್ದಾನೆ ಅವನು ಪಾಪದ ಬಿದ್ದೋಗಿದ್ದ ಎಲ್ಲಾರ್ದು ಏನ್ ಮಾಡ್ತಾನೆ ಅಂದ್ರೆ ಆ ಕೆಟ್ಟದ್ ಏನ್ ಮಾಡ್ತಾನೆ ಅವನು ಪ್ರೇರಣೆ ಮಾಡಿ ಎಲ್ಲಾ ಕೆಟ್ಟದ್ ಏನ್ ಮಾಡ್ತಾನೆ ಹೇಳಿದಾನೆ ದೂತಗಳನ್ನ ಏನ್ ಮಾಡ್ದ ಇವಾಗ ಅವನು ಪಾಪದ ಮಾರ್ಗದ ಸೆಳೆದ ಸಕ್ಸಸ್ ಆಗ್ಬಿಟ್ಟ. ಅದ್ರಿಂದ ಏನಾಯ್ತು ಅದರಿಂದ ಕೆಟ್ಟದ್ ಏನಾಗಿಲ್ಲ ಅದರ ಕೆಟ್ಟದ್ ಆಗತ್ರ ಕಾಣಿಸ್ತಾ ಇದೆ. ಆದ್ರೆ ದೇವ್ರ ಚಿತ್ತ ದೇವ್ರ ಪ್ಲಾನ್ ಹೇಳ್ತಾರೆ ಬ್ಯೂಟಿಫುಲ್ ಆಗಿ ವರ್ಕೌಟ್ ಆಗ್ತಾರೆ. ಏನಪ್ಪ ಬ್ಯೂಟಿಫುಲ್ ಹೊಡ್ಕೊಂಡಾಗ ಅಂದ್ರೆ ಅದರಿಂದ ದೇವ್ರ ದೂತರಿಗೆ ಏನ್ ಮಾಡ್ದಂಗಾಯ್ತು ಒಂದು ಪರೀಕ್ಷೆ ಕೊಟ್ಟಂಗಾಯ್ತು. ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತ ದೇವ್ರಿಗೆ ಗೊತ್ತಾಯ್ತು ಒಳ್ಳೇದಾಯ್ತಲ್ವಾ ಕೆಟ್ಟದ್ದೇನಾಗಿಲ್ವಲ್ಲ ಅಂದ್ರೆ. ಅದಕ್ಕೆ ಇವೆಲ್ಲವೂ ಒಂದು ಸಕಲವನ್ನು ದೇವ್ರ ಮಾಡ್ತಾರೆ ಒಳ್ಳೇದಕ್ಕೆ ಏನ್ ಮಾಡ್ತಾರೆ ಇವತ್ತು ಇವತ್ತು ಮಾರ್ಪಡಿಸಿರೋದು ನೋಡ್ತೀವಿ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ನೆಕ್ಸ್ಟ್ ಏನ್ರ ಇಡೀ ಒಂದು ಮನುಷ್ಯ ಕುಲ ಇಡೀ ಮನುಷ್ಯ ಏನ್ ಮಾಡ್ದ ಪಾಪಕ್ಕೆ ಸೆಳೆದ್ಬಿಟ್ಟ ಅದ್ರ ಸೇನೆ ಏನ್ ತಿಳ್ಕೊಂಡ್ಬಿಟ್ಟ ನಾನು ಜಯಿಸ್ಬಿಟ್ಟೆ ನಾನು ಗೆದ್ದುಬಿಟ್ಟೆ ಅಂತಂದ್ರ ನೀವು ಹೇಗೋ ಸಾಯೋದಿಲ್ಲ ಅಂತ ಹೇಳೋ ಬಂದ ಇವತ್ತು ಪ್ರೂವ್ ಮಾಡ್ತಾ ಬರ್ತಾರೆ ಮಾಡ್ಕೊಳ್ಳಿ ದೇವ್ರ ಬಗ್ಗೆ ತಾನೇ ಕಷ್ಟಕ್ಕೆ ಹೋಗಿಲ್ಲ ದೇವ್ರ ಅಂತಂದ್ರು ಮಾಡ್ಲಿ ತೊಂದ್ರೆ ಇಲ್ಲ ಆಗ್ಲಿ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾದ್ರೆ ಏನ್ರಿ ಎಲ್ಲಾರು ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ದೇವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ದೇವ್ರನ್ನ ಏನ್ ಮಾಡ್ತಾರೆ ತಿಳ್ಕೊಂತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ 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 ಗೊತ್ತಾಗ್ತದೆ. ಅವಾಗ ಈ ಕೆಟ್ಟದ ಅನುಮತಿ ಮಾಡೋದ್ರಿಂದ ಜನಗಳಿಗೆ ಏನಾಗಿದೆ ಒಳ್ಳೇದಾಗಿದೆ ಅಂತ ಮಾಡ್ತಾರೆ ಜನಗಳು ತಿಳ್ಕೊಂತ ದೇವ್ರ ಮಾಡಿದ್ರೆ ಅನುಮತಿ ಕೊಟ್ಟ ಪರ್ಮಿಷನ್ ಏನ್ರಿ ದೇವ್ರಿಂದ ಮಾಡಿಲ್ಲ ದೇವ್ರ ಮಾಡ ಪರ್ಮಿಟ್ ಮಾಡಿದ್ದಾರೆ. ಇದೇ ತರ ನಮ್ಮ ಜೀವಿತದಲ್ಲಿ ಕೂಡ ವಚನ ಓದನ ಸಂಗೀತ ಕೀರ್ತನೆಗಳು 76:10 ಕೀರ್ತನೆಗಳು 76:10 ನಮ್ಮ ಸುಗುಣ ಸಿಷ್ಟು ಓದ್ತೀರ ನೀವು ಓದ್ಬೋದು ಬೈಬಲ್ ಸುಗುಣ ಸಿಷ್ಟು ಸಾಮ್ 76:10 76 ಬ್ರದರ್ 76:10 ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು ಕೋಪ ಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವಿ. ನೋಡ್ರ ಸೊ ಮನುಷ್ಯನ ಕೋಪ ಏನಂತ ದೇವರ ಒಂದು ಘನಕ್ಕೆ ಆಗುವುದು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಏನ್ರಿ ಇವಾಗ ಮನುಷ್ಯನ್ಗೆ ಇವೆಲ್ಲ ಕೋಪ ಎಲ್ಲಾ ಕೆಟ್ಟದ್ ಬಿಟ್ಟಿದ್ದ ಕೆಟ್ಟ ನಡೆಯೋದ್ರಿಂದ ಭಯಂಕರ ಕೋಪ ಅವ್ನಿಗೆ ದೇವ್ರನ್ನೇ ಬೈದ್ಬಿಡ್ತಾನೆ. ಇವೆಲ್ಲ ಕ್ರಿಸ್ತನ್ ರಾಜರು ಒಳ್ಳೇದಕ್ಕೆ ಆಗ್ತಾರೆ ಅವ್ರ ತಿರ್ಗಾ ಇದ್ ಬರ್ಬೇಕಾದ್ರೆ ಈ ಎಕ್ಸ್ಪೀರಿಯನ್ಸ್ ಇಂದ ತಿರ್ಗಾ ಕೆಟ್ಟಕ್ ಮಾಡಕ್ಕೆ ಹೋಗ್ದಿರೋದು ಅಲ್ಲ ದೇವ್ರು ಅವ್ರು ಇನ್ನ ಇದಕ್ಕಿಂತ ಸೂಪರ್ ಅಂತ ಒಳ್ಳೇದ್ ಬಿಟ್ಟೆ ನೋಡ್ಬಿಟ್ಟು ದೇವ್ರನ್ನೇ ಮಾಡ್ತಾರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ದೇವ್ರನ್ನ ಕೊಂಡಾಡ್ತಾರೆ. ಅದ್ರ ಅದನ್ನ ನೋಡ್ಬೇಕಾದ್ರೆ ಏನ್ರಿ ಇದು ಒಳ್ಳೇದಕ್ಕೆ ಆಗ್ತಾರೆ. ಈ ತರ ನಮ್ ಜೀವಿತದಲ್ಲಿ ಏನ್ ನಡೀತಾ ಇರ್ಬೇಕಾದ್ರೆ ಏನ್ರಿ ನಾವು ಅದಕ್ಕೇನ್ ಮಾಡಿಲ್ಲ ನಿಲ್ಲಸಾಗೋದು ಬೇಕಾಗಿಲ್ಲ ಅಂದ್ರೆ ದೇವ್ರ ಪ್ಲಾನ್ 100% ಸಕ್ಸಸ್ ಸೂಪರ್ ಪ್ಲಾನ್ ನಮ್ಮನ್ನೆಲ್ಲ ಸೃಷ್ಟಿ ಮಾಡಕ್ಕಿಂತ ಮುಂಚೆನೆ
ಭೂಮಿನೇ ಸೃಷ್ಟಿ ಮಾಡಕ್ಕೆ ಮುಂಚೆ ದೇವ್ರು ಮಾಡಿದ ಯೋಜನೆ ಫೇಲ್ಯರ್ ಆಗೋದಕ್ಕೆ ಚಾನ್ಸಸ್ ಅಂದ್ರೆ ಫೇಲ್ಯರ್ ಆಗ ಚಾನ್ಸಸ್ ಇಲ್ಲ. ಆ ನಂಬಿಕೆ ನಮ್ಗೇನಾಗಿರ್ಬೇಕು, ನಮ್ಗಿರ್ಬೇಕಂದ್ರೆ ನೋಡ್ಬೇಕಾದ್ರೆ ಇದೊಂದು ಗ್ರೇಟ್ ಮಿಸ್ಟ್ರಿ. ಏನಪ್ಪ ಮಿಸ್ಟ್ರಿ ಏನ್ರೇ, ಕೆಟ್ಟದ್ನ ಸ್ವಲ್ಪ ಮೂಮೆಂಟ್ಗೆ ಏನ್ ಮಾಡೋ ದೇವ್ರು ಸ್ವಲ್ಪ ಬೆಳಿಗ್ಗೆ ಬಿಟ್ಬಿಟ್ಟಾರಲ್ಲ ಬೆಳಿಲಿ ಬೆಳಿಲಿ ಅಂತ ಏನ್ ಮಾಡ್ತಾರೆ ಒಂದ್ ಕಾಲದಲ್ಲಿ ಟಕ್ಕಂತ ಟೈಮ್ ಬಂದಾಗ ಏನ್ ಮಾಡ್ತಾರೆ ಕಟ್ ಮಾಡಕ್ಕೆ ಅದನ್ನ ಅಷ್ಟೇ. ಅದನ್ನ ನೋಡ್ಬೇಕಾದ್ರೆ ನಮ್ ಜೀವನದಲ್ಲಿ ಏನ್ರೇ ಒಂದು ಕೆಟ್ಟದ್ದ ಅನುಮತಿ ಮಾಡ್ತಾರೆ ಶೇತಾನ್ ನಮ್ ಜೀವನದಲ್ಲಿ ಒಂದು ಶತ್ರುವಾಗ ಅನುಮತಿ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಪರ್ಫೆಕ್ಷನ್ಗೆ ನಮ್ಮ ಒಂದು ಸ್ಟ್ರೆಂತ್ ನಮ್ಮ ಒಂದು ಕರೇಜ್ಗೆ ಏನ್ ಮಾಡ್ತಾರೆ ದೇವ್ರ ಇದನ್ನ ಅನುಮತಿ ಮಾಡ್ತಾರೆ. ಇದನ್ನ ಏನ್ ಮಾಡ್ತಾರೆ ದೇವ್ರ ಮಾತಾಗಿರೋದು ಇದನ್ನ ಫೈಟ್ ಮಾಡ್ಬೇಕು ಫೇಸ್ ಮಾಡ್ಬೇಕು. ಫೇಸ್ ಮಾಡಿದ್ನ ಬೆಳೀತಾ ಹೋಗ್ಬೇಕು, ಅದಕ್ಕೋಸ್ಕರ ಮಾಡ್ತಾರೆ ದೇವ್ರು ಅನುಮತಿ ಕೊಡ್ತಾರೆ. ವೆರಿ ಗುಡ್ ಅಲ್ವಾ. ಹೇಗೆ ಮಾಡೋಣ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ದಿವ್ಯಾಶಿಷ್ಟ ಓದಕ್ಕಾಗ್ತದ? ಓಕೆ, ಸಿಂಧು ಶಿಷ್ಟ ಓದ್ತೀರಾ? ಹಾ ಬ್ರದರ್ ಓದ್ತೀನಿ. ಈ ಪ್ರಪಂಚದಲ್ಲಿನ ಎಲ್ಲಾ ಕಾಯಿಲೆಗಳಿಗೂ ಸಂಭವಿಸುವ ಮರಣಗಳಿಗೂ ಆ ಮಹಾವಿರೋಧಿಗಳ ವಿರೋಧಿಯನ್ನು ಹೆಚ್ಚು ಕಡಿಮೆ ನೇರ ಹೊಣೆಯಾಗಿ ಕಂಡುಕೊಳ್ಳುವಾಗ ಮತ್ತು ಹಾಗೆಂದು ಆರೋಪಿಸುವಾಗ ಆತನ ಮೂಲಕವಾಗಿಯೇ ಪಾಪವು ಮಾನವರ ಮನಸ್ಸಿನೊಳಗೆ ಪ್ರವೇಶಿಸಿ ಆತನನ್ನು ಕಳಂಕಿತಗೊಳಿಸಿ ನಾಶಗೊಳಿಸಿರುವಾಗ ನಾವು ಇನ್ನೂ ಮಾನವರ ಬಗ್ಗೆಯೂ ನೂತನ ಸೃಷ್ಟಿಗಳ ಬಗ್ಗೆಯೂ ಪಾಪದ ಸಲುವಾಗಿ ಎರಗಿ ಬಂದ ಶಾಪಗಳ ವಿಷಯದಲ್ಲಿ ಮಾನವನ ವಿವಿಧ ಅಂಶಗಳ ಬೋಧನೆ ಮತ್ತು ಶಿಕ್ಷಣಗಳನ್ನು ದೇವರು ರದ್ದು ಮಾಡಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಕಡೇ ಪಕ್ಷ ಸಾಮಾನ್ಯ ಅರ್ಥದಲ್ಲಿ ಪ್ರಪಂಚವು ನರಳುವ ಸಮಗ್ರ ವರ್ಗವು ಹೆಚ್ಚುತ್ತಿರುವ ಪಾಪ ಮತ್ತು ಪಾಪದ ಅನಿಷ್ಟ ಸಂಗತಿಗಳ ಬಗ್ಗೆ ಕಲಿಯುತ್ತಿದ್ದೆ. ಸಭೆಯ ಬಗ್ಗೆ, ನೂತನ ಸೃಷ್ಟಿಯ ಬಗ್ಗೆ, ಕ್ರಿಸ್ತನ ಶ್ರಮೆಯೊಂದಿಗೆ ಅವರ ಭಾಗವಹಿಸುವಿಕೆಯು ಮಾನವ ಕುಲದ ಉಳಿದವರಿಗೊಂದಿಗೆ ಶ್ರಮೆಯಲ್ಲಿ ಭಾಗವಹಿಸುವುದು ಸಾಮಾನ್ಯವಾಗಿದೆ ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ನಮ್ಮ ಕರ್ತನ ಪ್ರಕರಣದಲ್ಲಿ ನಮ್ಮ ಕರ್ತನು ಮಾನವ ಕುಲದ ಮಹಾಯಾಜಕನಾಗಿದ್ದು ನಮ್ಮ ಅಪರಾಧಗಳ ಭಾವನೆಗಳು ಆತನಿಗೆ ಮುಟ್ಟುತ್ತದೆಂದು ನಮಗೆ ವಿಶಿಷ್ಟವಾಗಿ ತಿಳಿಯಪಡಿಸಿರುವುದು ಸಮಯೋಚಿತವಾಗಿದೆ. ಆ ಮಹಾಯಾಜಕನ ದೇಹದ ಪ್ರತಿಯೊಂದು ಅಂಗದ ಬಗ್ಗೆಯೂ ಅದರ ತಲೆಯಾದ ನಮ್ಮ ಕರ್ತನ ಬಗ್ಗೆಯೂ ಇದು ನಿಜವಾಗಿದೆ. ಕ್ರಿಸ್ತನ ಸಮಗ್ರ ದೇಹದಲ್ಲಿ ಯಾರೊಬ್ಬ ಸಹಾನುಭೂತಿ ಇಲ್ಲದ ಸದಸ್ಯನು ಇರಲಾರನೆಂದು ಸತ್ಯ. ಎಲ್ಲರೂ ಅನುಭವಗಳನ್ನು ಹೊಂದಿರುತ್ತಾರೆ ಮತ್ತು ನ್ಯಾಯ ತೀರ್ಪಿನ ಮೂಲಕ ಸಮಸ್ತವನ್ನು ಸರಿ ಮಾಡುವ ಸಮಯದಲ್ಲಿ ಯಾವ ರೀತಿಯಲ್ಲಿ ಬಡ ಪ್ರಪಂಚದವರ ಮೇಲೆ ಅನುಕಂಪ ತೋರಬೇಕೆಂದು ಸಂಪೂರ್ಣವಾಗಿ ಅವರು ತಿಳಿದಿರುತ್ತಾರೆ. ದೇಹದಲ್ಲಿ ಪರಿಪೂರ್ಣನಾಗಿದ್ದ ನಮ್ಮ ಕರ್ತನು ಆ ಕಾರಣದಿಂದ ಆತನು ರೋಗಿಗಳನ್ನು ಗುಣಪಡಿಸಲು ತನ್ನ ಜೀವಶಕ್ತಿಯನ್ನು ವಿನಿಯೋಗಿಸುತ್ತಿರಲ್ಲವಾದರೆ ಆ ರೀತಿಯಲ್ಲಿ ಮನ ಕರಗುತ್ತಿರಲಿಲ್ಲ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಮತ್ತಾಯ 8:17 ಎಂಬ ಮಾತಿನಂತೆ ಆತನು ಜೀವಶಕ್ತಿಯ ಬದಲಾಗಿ ತಾನು ಗುಣಪಡಿಸುವುದರ ಬಲಹೀನತೆ ಮತ್ತು ಶ್ರಮೆಯ ಪ್ರಜ್ಞೆಯನ್ನು ತಾನೇ ಅನುಭವಿಸಿದನು. ಕ್ರಿಸ್ತನ ದೇಹದ ಅಂಗಗಳಿಗಾಗಿ ಕರೆಯಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ಹಾಗೂ ಆಶ್ಚರ್ಯಕರವಾಗಿ ಕೊಂಡುವಂತ ಮಟ್ಟಿನ ದೈವಿಕ ಶಕ್ತಿ ಅವರಲ್ಲಿರಲಿಲ್ಲ. ಆದರೆ ಈ ಪ್ರಪಂಚದಲ್ಲಿನ ಸರ್ವೇ ಸಾಮಾನ್ಯ ಅನುಭವಗಳಲ್ಲಿ ಪಾಲುದಾರರಾಗುವಾಗ ತಮ್ಮ ಸ್ವಂತ ಮಾನವ ಅಂಗಗಳ ನ್ಯೂನತೆಗಳ ಸಂಬಂಧವಾಗಿ ಇವರುಗಳು ಸಹ ಜನಾಂಗದ ದೌರ್ಬಲ್ಯದಿಂದ ಮನಮುಟ್ಟುವವರಾಗಿ ಅನಿಶ್ಚಿತವಾದ ಸಂಕಟಗಳ ಬಗ್ಗೆ ಅನುತಾಪವುಳ್ಳವರಾಗುತ್ತಾರೆ. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಬ್ರದರ್ಸಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಇವಾಗ ಮನುಷ್ಯನ ಒಂದು ಜೀವಿತದಲ್ಲಿ ಅಂದ್ರೆ ಎಲ್ಲ ಲೋಕದ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವಿತದಲ್ಲಿ ಏನಕ್ಕೆ ಕೆಟ್ಟಿದ್ದ ಬಿಟ್ಟಿದ್ದಾರೆ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ಅಂಡ್ ಎಜುಕೇಶನ್ ಅಂತ ಏನ್ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಒಂದು ಅನುಭವಗಳನ್ನ ಮಾಡಿ ದೇವ್ರ ಲೋಕದಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ತಾರ. ಸೊ ಇದೇ ರೀತಿ ನೆಕ್ಸ್ಟ್ ನಮ್ಮ ಒಂದು ಜೀವಿತದಲ್ಲಿ ಇನ್ನೊಂದು ಏನ್ ಪಾಯಿಂಟ್ ಅಂತಂದ್ರೆ, ಮೇಲೆ ನೋಡಿದಂತ ಒಂದು ಪಾಯಿಂಟ್ ಅಲ್ಲಿ ನೋಡಿದ್ರೆ ನನ್ನ ಒಂದು ಫೇತ್ ಅಲ್ಲಿ ಏನ್ ಮಾಡ್ತಾರೆ ದೇವ್ರು ಪ್ಯೂರಿಫೈ ಮಾಡ್ತಾರೆ, ನನ್ನ ಫಿಲ್ಟ್ರೇಷನ್ ಮಾಡ್ತಾ ಇದಾರೆ ಅಂತ ನೋಡ್ತಾರೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಏನಕ್ಕೆ ನಮ್ಮ ಜೀವನದಲ್ಲಿ ದೇವ್ರ ಈ ತರ ಒಂದು ಕೆಟ್ಟ ಅನುಮತಿ ಮಾಡ್ತಾ ಇದ್ರೆ ನಾವೇನಾಗಿರ್ಬೇಕಂದ್ರೆ ಇನ್ನೊಬ್ಬರನ್ನ ನೋಡಿ ಅನುತಾಪ ಉಳ್ಳವರಾಗಿರ್ಬೇಕು, ಇನ್ನೊಬ್ಬರು ನೋಡಿ ಅರ್ಥ ಮಾಡ್ಕೊಳ್ಳಂತ ಒಂದು ಮೆಂಟಾಲಿಟಿ ಏನಾಗಿರ್ಬೇಕು ನಮ್ಗೆ ನಮ್ಗೆ ಇರೋದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರಂತೆ ದೇವ್ರು ಅನುಮತಿ ಕೊಡ್ತಾರಂತೆ ಅದರ. ಸೊ ಏನಕ್ಕೆ ಅಂದ್ರೆ ನಾವೇನ್ ಮಾಡಿಲ್ಲ, ನಮ್ಮ ಒಂದು ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೊಳ್ಳೋದ್ ಜೊತೆಗೆ
ಬೇರೆಯವ್ರ ಮೇಲೆ ಏನಾಗಿರ್ಬೇಕಂತ ಸಿಂಪಥೆಟಿಕ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಆಲ್ರೆಡಿ ಚಾಪ್ಟರ್ ಆರಂಭದಲ್ಲಿ ನಾವು ಮಾಡಿದ್ದೀವಿ, ಓದಿದ್ದೀರಿ. ಅಂದ್ರೆ ಬೇಕಾದ್ರೆ ಯೇಸು ಸಿಕ್ಕಿದ್ರೆ ಸಿಂಪಥೆಟಿಕ್ ಹೈ ಪ್ರೀಸ್ಟ್ ಅಂದ್ರ ಏನ್ರೆ ಅವ್ರ ನಮ್ಮ ಹಾಗೆ ಎಲ್ಲಾ ರೀತಿಯಲ್ಲಿ ಶೋಧಿಸಲ್ಪಟ್ಟಂತ ಮಹಾಜಾಗರ್ ನಮ್ಗಿದ್ದಾರೆ. ಆದ್ರೆ ನಮ್ಮ ಹಾಗೆ ಮಾಡ್ಲ ಅವರು ಪಾಪ ಮಾತ್ರ ಮಾಡ್ಲಿಲ್ಲ. ಅದರಿಂದ ಏನ್ರಿ ನಮಗೆ ಏನ್ರಿ ಅದೇ ತರ ಶೋಧನೆ ಹೊಂದವ್ರಿಗೆ ಸಹಾಯ ಮಾಡಕ್ ಏನಾಗಿದ್ದಾರೆ ಅವರು ಶಕ್ತರಾಗಿದ್ದಾರೆ ಅಂತ ನಾವು ವಚನ ಓದ್ತೀರಿ. ಅದನ್ನ ಸೊ ನೋಡ್ಬೇಕ್ರೆ ಅದೇ ತರ ನಾವು ಏನ್ರಿ ಈ ಅನುಭವಗಳಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಈ ಅನುಭವಗಳಿಂದ ನಾವು ಒಳ್ಳೆ ಒಂದು ಸ್ಥಿರವಂತ ಒಂದು ಮನಸ್ಥಿತಿಗೆ ಬಂದು ಕ್ರಿಸ್ತ ರಾಜ್ಯದಲ್ಲಿ ನಾವು ಆತ್ಮಿಕ ಸಾರ್ವಶಾಲಿಕ ಅವಕಾಶ ಸಿಕ್ಕಿದವಾಗ ಲೋಕದಲ್ಲಿ ಪಾಪದಲ್ಲಿ ಬಿದ್ದಂತ ಎಲ್ಲ ಮನುಷ್ಯರನ್ನ ಪರಿಪೂರ್ಣ ಅಂತ ಏನ್ ಮಾಡ್ತೀವಿ ನಾವು ಎತ್ತಕ್ ಹೋಗ್ತೀರಿ. ಎತ್ತಕ್ ಹೋಗ್ಬೇಕಾದ್ರೆ ಅಲ್ಲಿರಂತ ಒಂದು ಜನಗಳನ್ನ ಅರ್ಥ ಮಾಡ್ಕೊಂತ ಮೈಂಡ್ ಸೆಟ್ ಅಪ್ ಏನಾಗಿರ್ಬೇಕು, ಲಿಟಲ್ ಫ್ಲಾಕ್ ಇರ್ಬೇಕು. ಈ ತರ ಮೈಂಡ್ ಸೆಟ್ ಅಪ್ ಇಲ್ದಿರ ಲಿಟಲ್ ಫ್ಲಾಕ್ಗೆ ಒಬ್ರು ಕೂಡ ಬರಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ನನ್ ಕ್ಯಾನ್ ಬಿ ಪಾರ್ಟ್ ಆಫ್ ದ ಟೈಪ್ ರೇಸ್ಟ್ ಅಂಟಿಲ್ ದ ಸಿಂಪಥೆಟಿಕ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಮಾಡ್ತಾರೆ ರಸಲ್ಲಿ ಹೇಳ್ತಾರೆ. ಅದನ್ನ ನೋಡ್ಬೇಕ್ರೆ ಕ್ರಿಸ್ತನ ಒಂದು ಶಿಷ್ಯರಾಗ್ಬೇಕು ಅಂತಂದ್ರೆ ಇದು ಒಂದು ನಮ್ಮ ಕ್ವಾಲಿಫಿಕೇಶನ್. ಅದರಿಂದ ಯೇಸು ಕ್ರಿಸ್ತದ ಸಂಪೂರ್ಣವಾದಂತ ಒಂದು ಒಂದು ಶಕ್ತಿ ಅವ್ರ ಹತ್ರ ಇತ್ತು. ಅದಕ್ಕೆ ಪ್ರಶಸ್ತಿ ಅದ್ಭುತ ಮಾಡ್ಬೇಕು, ದೇಹದಿಂದ ಶಕ್ತಿ ಹೋಯ್ತು ಅಂತ ಹೇಳ್ತಾರೆ. ಆದ್ರಿಂದ ಕಾಮನ್ ಮ್ಯಾನ್ ಗಿರಂತ ಒಂದು ಫೀಲಿಂಗ್ಸ್ ಏನು ಅಂತ ಎಕ್ಸ್ಪೀರಿಯನ್ಸ್ ನ ಅವರು ಪಡ್ಕೊಂಡ್ರು. ಆದ್ರೆ ಇದೇ ತರ ನಮ್ಗೆ ಇಲ್ಲ, ಅಲ್ಲಿ ಸೇಮ್ ಒಂದೇನಿಲ್ಲ, ಇವಾಗಲ್ಲಿ ನಮ್ಗೆ ಒಂದು ಪವರೇ ಇಲ್ಲ, ಇಲ್ಲ ನಮ್ಮ ಹತ್ರ ಅಷ್ಟೊಂದು ಸ್ಟ್ರೆಂತ್ ಇಲ್ಲ, ಕೊಡೋದಿಲ್ಲ, ಕೊಡೋದಕ್ಕಿಲ್ಲ ಇನ್ನೊಬ್ರಿಗೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಾರೆ ಸೇಮ್ ಎಕ್ಸ್ಪೀರಿಯನ್ಸಸ್ ಗಳನ್ನ ಏನ್ ಮಾಡ್ತಾರೆ ಒಳಗೆ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ತೀರಿ ಅಂದ್ರೆ ನಾವು ಬೇರೆಯವರ ಮನೋಭಾವಗಳನ್ನ ನಾವೇನ್ ಮಾಡ್ತೀರಿ ನಾವು ಕಲ್ತ್ಕೊಂಡ್ಲಿ, ಅದನ್ನ ಅರ್ಥ ಮಾಡ್ಕೊಂಡ್ಲಿ ಅಂತ ಮಾಡ್ತಾರೆ. ಅದ್ರ ನೋಡ್ಬೇಕ್ರೆ ಸಿಂಪಥೆಟಿಕ್ ಕ್ಯಾರೆಕ್ಟರ್ನ ಬೆಳೆಸೋದಕ್ಕೋಸ್ಕರ ದೇವ್ರೇ ಮಾಡ್ತಾರೆ, ನಮ್ಗೆ ಇವೆಲ್ಲ ಪರ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ವೆರಿ ಗುಡ್. ಅದರ ಅದಕ್ಕೆ ಇನ್ನೊಂದು ಚಾಪ್ಟರ್ ನಾವೇನ್ ಮಾಡೋಣ, ನಾವು ಓದೋಣ. ಸಾರಿ, ಇನ್ನೊಂದು ಪ್ಯಾರಾಗ್ರಾಫ್ ನಾವೇನ್ ಮಾಡೋಣ, ನಾವು ಓದೋಣ. ರತ್ನ ಸಿಸ್ಟರ್ ಓದಕ್ಕಾಗ್ತಾರ? ರತ್ನ ಸಿಸ್ಟರ್ ನೆಟ್ವರ್ಕ್ ಇಲ್ಲ ಅನ್ಸ್ತದೆ. ವಿಜಯ ಸಿಸ್ಟರ್ ಓದ್ತೀರಾ? ಓದ್ತೀನಿ. ಇದರಿಂದ ಕ್ರಿಸ್ತನ ದೇಹವು ಈ ಲೋಕದ ಎಲ್ಲಾ ಶೋಧನೆಗಳಿಂದ ದೈಹಿಕ ಸಾಮಾಜಿಕ ಮತ್ತು ಆರ್ಥಿಕ ಕಷ್ಟ ಸಂಕಟಗಳಿಂದ ಹೊರತಾಗಿ ಇರಬೇಕು ಎಂದು ಕೆಲವರು ಮುಂದಿಡುವ ನಿರೀಕ್ಷೆಗಳ ಆಲೋಚನೆಯ ಬಗ್ಗೆ ಯಾವುದೇ ಸಹಾನುಭೂತಿ ಇರುವುದಿಲ್ಲ ಎಂಬುದಾಗಿ ನಮಗೆ ತೋರಿಬರುತ್ತದೆ. ನಿಜವಾಗಿಯೂ ಸಾಂಕೇತಿಕ ಇಸ್ರಾಯೇಲರ ಬಗ್ಗೆ ಹೀಗೇ ಇತ್ತು. ಕರ್ತನ ಮತ್ತು ಆತನ ನಿಯಮಗಳಿಗೆ ಅವರ ನಿಷ್ಠೆ ಮತ್ತು ವಿಧೇಯತೆಗಳು ಎಲ್ಲಾ ಶೋಧನೆ ಮತ್ತು ಕಷ್ಟ ಸಂಕಟಗಳಿಂದ ವಿನಾಯಿತಿ ಹೊಂದುವ ದೆಸೆಯಲ್ಲಿಯೇ ಇದ್ದವು. ಆದರೆ ನೂತನ ಸೃಷ್ಟಿಗಳ ವಿಷಯದಲ್ಲಿ ಈ ಸಂಗತಿಗಳು ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಯಾಕಂದರೆ ಅವರು ಶರೀರಕ್ಕನುಸಾರವಾದ ಇಸ್ರೇಯಲರಾಗಿರದೆ ಅಬ್ರಹಾಮನ ಆತ್ಮೀಕ ಸಂತತಿಯವರಾಗಿದ್ದಾರೆ. ಇಸ್ರಾಯೇಲಿನ ಪ್ರತಿ ಸಾಂಕೇತಿಕ ಆಶೀರ್ವಾದಗಳು ನೂತನ ಸೃಷ್ಟಿಗಳಿಗೆ ಆತ್ಮೀಕವಾಗಿರುತ್ತವೆ. ಎಲ್ಲಾ ಸಂಗತಿಗಳು ಒಟ್ಟಾಗಿ ಅವರ ಆತ್ಮೀಕತೆಯ ಅನುಕೂಲಕ್ಕಾಗಿಯೇ ನೆರವೇರುತ್ತವೆ. ಅವರು ವಿಶ್ವಾಸದಲ್ಲಿ ಮತ್ತು ವಿಧೇಯತೆಯಲ್ಲಿ ನೆಲೆಯಾಗಿರುವವರೆಲ್ಲರವರೆಗೂ ದೇವರ ಆಶೀರ್ವಾದಗಳು ನಿಶ್ಚಿತವಾಗಿವೆ. ಆದ್ದರಿಂದ ಯಾವುದೇ ಕೆಡಕುಗಳು ಅವರಿಗೆ ಹಾನಿ ಉಂಟು ಮಾಡುವ ಎಲ್ಲಾ ಸಂಗತಿಗಳಿಂದ ರಕ್ಷಣೆ ಹೊಂದುವಂತೆ ಅವರನ್ನು ಗುಪ್ತವಾಗಿಟ್ಟಿರುವ ವಾಸಸ್ಥಳದ ಬಗ್ಗೆ ಬರಲಾರವು. ಆದರೂ ಈ ಆತ್ಮಿಕ ಸಂಬಂಧಗಳ ಬಗ್ಗೆ ಅವರ ಮೆಚ್ಚುಗೆಯು ನಿರಂತರವಾದ ಪರೀಕ್ಷೆಗೆ ಒಳಗಾಗುತ್ತದೆ. ಸ್ವಾಭಾವಿಕವಾಗಿರುವವುಗಳಿಗಿಂತ ಆತ್ಮಿಕವಾಗಿರುವವುಗಳನ್ನು ಹೆಚ್ಚಾಗಿ ಮೆಚ್ಚಿಕೊಳ್ಳುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ನಿರಂತರವಾಗಿ ಪರೀಕ್ಷಿಸಲ್ಪಡುತ್ತಾರೆ. ಅದರಿಂದಾಗಿ ನೂತನ ಸೃಷ್ಟಿಗಳ ಲೌಕಿಕ ತ್ಯಾಗಗಳು ಪೂರ್ಣಗೊಂಡ ಮೇಲೆ ಅಂತಿಮವಾಗಿ ಅವರು ಪರಿಪೂರ್ಣರಾಗಿ ಆತ್ಮೀಕ ವಿಷಯಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅನುಸರಿಸಿ ಸಂತೋಷಿಸುತ್ತಾರೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಂದ್ರೆ ನೂತನ ಸೃಷ್ಟಿ ಆದವರು ಏನ್ರಿ ಯಾವ್ದೇ ರೀತಿಯ ಒಂದು ಫೈನಾನ್ಷಿಯಲ್ ಅಥವಾ ಒಂದು ಫಿಸಿಕಲ್ ಅಥವಾ ಸೋಷಿಯಲ್ ಅಂದ್ರೆ ಅದ್ ನೋಡ್ಬೇಕ್ರೆ ಡಿಫಿಕಲ್ಟೀಸ್ ಅಂದ್ರೆ ನಮ್ಗೆ ನಾವು ದೇವರಿಗೆ ಯೋಗ್ಯವಾಗಿ ಬತ್ಕ್ಬಿಟ್ರೆ, ನಾವು ಚಿಕ್ಕಂಡಲ್ಬಿಟ್ರೆ, ನಮ್ಗೆ ಯಾವ್ದೇ ರೀತಿ ಹಣಕಾಸು ತೊಂದರೆ ಇರ್ಬಾರ್ದು, ನಮ್ಗೆ ಯಾವ್ದೇ ರೀತಿ ಅನಾರೋಗ್ಯ ಇರ್ಬಾರ್ದು, ನಮ್ಗೆ ಯಾವ್ದೇ ರೀತಿ ಒಂದು ಕೊರತೆಗಳೇ ಇರ್ಬಾರ್ದು, ಎಲ್ಲಾ ರೀತಿ ಎಲ್ಲ ಆಂಗಲ್ನ ದೇವರೇ ಮಾಡ್ತಾರೆ ನಾಶವಾದ ಮಾಡ್ತಾ ಇರ್ಬೇಕು ಅಂತಂದ್ಬಿಟ್ಟು ಈ ಎಕ್ಸ್ಪೆಕ್ಟೇಷನ್ಸ್ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾರೆ. ಈ ತರ ಇರೋದು ದೊಡ್ಡ ತಪ್ಪು.
ಯಾರ ಈ ತರ ಏನೋ ನಮ್ ಜೀವನದಲ್ಲಿ ಬರೀ ಇದನ್ನೇ ಆಗ್ತಾ ಇತ್ತು ಅಂದ್ರೆ ಇದು ದಯವಿಟ್ಟು ದೇವ್ ಡಿವೈನ್ ಫೇವರ್ ಅಂತ ಮಾಡ್ಕೊಂಡ್ಬಿಡಿ ಗಣಸಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಗಾಡ್ ಇಸ್ ಟೆಸ್ಟಿಂಗ್ ಅಸ್, ದೇವ್ ನಮ್ನ ಏನ್ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಮಾಡ್ತಾರೆ, ಆಂಗಲ್ ಅಲ್ಲಿ ಪರೀಕ್ಷೆ ಮಾಡೇ ಮಾಡ್ತಾರೆ ನಮ್ಮನ್ನ, ನಮ್ಮನ್ನ ನೋಡ್ತಾ ಇದ್ದಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಸಾಮಾನ್ಯವಾದ ಮಾನಸಿಕ ಇಸ್ರೇಲ್ ಜೀವಿತದಲ್ಲಿ ನಡೀತಿರ್ತಾರೆ. ದೇವ್ರಿಗೆ ಯೋಗ್ಯರಾಗಿ ಬಾಳ್ತಾರಂಗೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ದೇವ್ರ ಭೂ ಸಂಬಂಧವಾಗಿರುತ್ತೆ ಎಲ್ಲಾ ಆಶೀರ್ವಾದ ಕೊಟ್ಟರು. ನಿಮ್ಮ ಹೊಲ ಸಮೃದ್ಧಿ ಆಗಿರ್ತಾರೆ, ನಿಮ್ಮ ಗದ್ದೆಗಳು ಸಮೃದ್ಧಿ ಆಗಿರ್ತಾರೆ, ನಿಮ್ಗೆ ಈ ತರ ಆಗ್ತಾರೆ, ಆ ತರ ಆಶೀರ್ವಾದ ಬರ್ತಾರೆ, ಮಳೆ ಬರ್ತದೆ, ನಿಮ್ಮ ಒಂದು ಬೊಕ್ಕಸಗಳೆಲ್ಲ ತುಂಬಿರ್ತಾರೆ, ನಿಮ್ಗೆ ದವಸ ಧಾನ್ಯಗಳಿರ್ತಾರೆ, ನಿಮ್ಗೆ ಚಿನ್ನ ಬೆಳ್ಳಿ ಇರ್ತಾರೆ ಅಂತೆಲ್ಲ ಏನ್ ಮಾಡಿದ್ರು ಹೇಳಿದ್ರು. ಅದರ ಅದಕ್ಕೆ ಅಕ್ಕಪಕ್ಕದವ್ರು ಎಲ್ಲ ಸಂಪತ್ತೆಲ್ಲ ನಿಮ್ಗೆ ಕೊಡ್ತಿದ್ರು, ನಮ್ಗೇನಾದ್ರೂ ಹೇಳೋರ ನಮ್ಗೆಲ್ಲಾತ್ರ ಏನ್ ಮಾಡಕ್ ಅವ್ರು ಹೇಳಕ್ಕೆ ಹೋಗ್ಲಿಲ್ಲ. ನಮಗೆ ಕೊಟ್ಟಿರೋದು ಏನಂದ್ರೆ ಫುಲ್ ಟೋಟಲ್ ಸ್ಪಿರಿಚುವಲ್, ನಮ್ಗೆ ಕೊಟ್ಟಿರೋದ ಆತ್ಮಿಕವಾದ ಆಶೀರ್ವಾದಗಳು. ಯಾಕಂದ್ರೆ ನಾವು ಹೋಗ್ತಿರೋದು ಭೂಲೋಕ ರಕ್ಷಣೆಗಲ್ಲ, ಪರಲೋಕದ ರಕ್ಷಣೆಗೆ. ಅದರಿಂದ ನೋಡ್ಬೇಕಾದ್ರೆ ಈ ತರ ನಮಗ್ ಕೊಟ್ಟಾದ್ರೆ ಖಂಡಿತವಾಗ ನಮ್ಗೇನಾಗ್ತದೆ, ನಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಖಂಡಿತವಾಗ ಎಲ್ಲ ತೊಂದರೆಗಳಾಗ್ತಾರೆ. ದೇವ್ರು ನಮ್ಗೆ ಮಾಡಕ್ ಹೋಗಿಲ್ಲ, ನಮ್ಗೆ ಕೊಡಕ್ ಹೋಗಿಲ್ಲ. ಅದು ಬದಲಾಗಿ ನಮ್ಗೆ ಅಂತ ಹೇಳಿದ್ರೆ ಎಲ್ಲ ಕೇಡುಗಳಾಗ್ತದೆ. ಆದ್ರೆ ಕೇಡುಗಳು ನಿಮ್ಗೆ ತಟ್ಟದಲ್ಲಿ ರೀತಿಯಲ್ಲಿ ಏನ್ ಮಾಡ್ತೀನಿ ನಾನು ನಿಮ್ಗೆ ನಿಮ್ಗೆ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಎಕ್ಸ್ಪೀರಿಯನ್ಸ್ ಗಳು ಇರ್ತದೆ ಏನ್ರಿ, ಆ ಅನುಭವದಲ್ಲಿ ಹೋಗ್ತಾ ಇರ್ತೀರಿ. ಆದ್ರೆ ನಮ್ಗೆ ಏನಾಗಲಿಲ್ಲ, ಅದು ಲೋಕ ಜನಗಳಿಗೆ ಯಾವ ತರ ಒಂದು ಬಾಧೆಗಳನ್ನ ಉಂಟು ಮಾಡ್ತಾರೋ ಈ ತರ ಬಾಧೆಗಳು ನಮ್ಗೇನಾಗಲಿಲ್ಲ, ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಬೈಬಲ್ ಅಲ್ಲಿ ಒಂದ್ ಎರಡು ಮೂರು ಎಕ್ಸಾಂಪಲ್ಸ್ ಇದೆ, ನೋಡಿರ್ತೀನಿ. ಹೀಬ್ರೂಸ್ 11 ಚಾಪ್ಟರ್, ಹೀಬ್ರೂಸ್ 11 ಚಾಪ್ಟರ್ ಇಮ್ಯಾನ್ಯುಯಲ್ ಓದ್ತೀಯಾ? ಇಮ್ಯಾನ್ಯುಯಲ್ ಓದ್ತೀನಿ ಬ್ರದರ್. 11 ಚಾಪ್ಟರ್ ತೆಗೆಯಪ್ಪ. 11 ಚಾಪ್ಟರ್ ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 5. By faith Enoch was translated that he should not see death and was not found because God has translated him, for before his translation he had his testimony that he pleased God. Okay, Tamil illa kaana idya? Tamil ida brother illi ottara nimma mummy ottara ottara மரணத்தை காணாத படிக்கு எடுத்துக்கொள்ளப்பட்டான். அவனை எடுத்துக்கொள்ளப்பட்டான், மரணத்தை காணாதபடி எடுத்துக்கொள்ளப்பட்டான். தேவன் அவனை எடுத்துக்கொண்டபடியினாலே அவன் காணப்படாமற் போனான். அவன் தேவனுக்கு பிரியமானவன் என்று அவன் எடுத்து கொள்ளப்படுவதற்கு முன்னே சாட்சி பெற்றான். ஓகே, தேங்க் யூ. சத்தியோட பக்கம் என்னன்னா அவர் மரணத்தை காணாத படிக்க எடுத்துக்கொள்ளப்பட்டார். மரணனா நோடிர அதேன்ற எத்தல் பற்றோ அந்த ಹೇಳ್ತாரு. ಆದ್ರೆ அதே அத்தியாயದಲ್ಲಿ 13ನೇ வசனத்துல இவரெல்ல விசுவாசத்தின் மரண ಹೊಂದಿದ್ರು ಅಂತ 13ನೇ வசனத்துல நமக்கு என்ன சொல்றாரு, நமக்கு ஸ்பஷ்டமா ಹೇಳ್ತாரு. திஸ் ஆல் டைட் இன் ஃபேத் ಅಂತ. ಮತ್ತೆ ಇಲ್ಲಿ ಮರಣನೇ ಅವ್ರು ನೋಡಿದಿರಾ ಅವ್ರು ಎತ್ತಲ್ಪಟ್ರು ಅಂದ್ರೆ ಏನ್ ಮೀನಿಂಗ್ ಅಂತ ನೋಡಿದ್ರೆ, ಆಕ್ಚುಲಿ ಈ ಡಿಡ್ ನಾಟ್ ಟೇಸ್ಟ್ ಡೆತ್ ಅಂದ್ರೆ ಡೆತ್ ಪ್ರೊಸೆಸ್ ವಾಸ್ ದೇರ್ ಇನ್ ಹಿಸ್ ಲೈಫ್, ಬಟ್ ಈ ಡಿಡ್ ನಾಟ್ ಎಕ್ಸ್ಪೀರಿಯನ್ಸ್ ದ ಡೆತ್. ಲೋಕ ಜನಗಳು ಯಾವ ತರ ಒಂದು ಪಾಪದ ನಿಮಿತ್ತವಾಗಿ ಬರುವಂತ ಮರಣನ ಅನುಭವಿಸ್ತಾ ಇದ್ರು ಅಂದ್ರೆ ಏನು ಕಾಯಿಲೆ, ಕಷ್ಟ, ಸಂಕಟ, ನಳ್ಳ ಇವೆಲ್ಲ ಅವ್ರ ಜೀವಿತದಲ್ಲೇ ಇತ್ತು. ಆದ್ರೆ ಈ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಈ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅವ್ರು ಏನ್ ಮಾಡ್ಲ ಅವರು ಅನುಭವಿಸ್ಕೋಗಿಲ್ಲ. ಇನ್ನೊಂದು ಕ್ಲಿಯರ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಡ್ರಾಕ್ ಮೆಶಾಕ್ ಅಬೇಡ್ನೆಗೋ ಅವರ ಏನು ಆ ಕುಲ್ಮೇನ್ ಏನ್ ಮಾಡಿದ್ರು 7 ಸತಿಗೆ ಏನ್ ಮಾಡಿದ್ರು ಕಾಯಿಸಿದ್ರು ಅಂದ್ರ ಅವ್ರ ಹತ್ರಕ್ಕೆ ತೊಡಗ್ ಬಿಟ್ಟಿರಂತ ಒಂದು ಮನುಷ್ಯನ ಒಂದು ಕೂದಲು ಏನಾಗ್ಬಿಡ್ತು ಸುಟ್ಟೋಗ್ಬಿಡ್ತು ಅಂತ ಹೇಳ್ತಾರೆ ಅವ್ರ. ಆದ್ರೆ ಇವ್ರಿಗೆ ಏನಾಗಿಲ್ಲ, ಬೆಂಕಿ ತಟ್ಲಿಲ್ಲ. ಸೇಮ್ ಎಕ್ಸ್ಪೀರಿಯನ್ಸ್ ಅವರ, ಸೇಮ್ ಎಕ್ಸ್ಪೀರಿಯನ್ಸ್, ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಇದೆ ಅಂದ್ರೆ. ಆದ್ರೆ ದೇವ್ರ ಏನ್ ಮಾಡಿದ್ರು ಇವ್ರ ಎಕ್ಸ್ಪೀರಿಯನ್ಸ್ ಹೊಡೆದು ಹೋಗ್ತಾ ಇರ್ಬೇಕು ದೇವ್ರನ್ನ ಕಾಪಾಡಿದ್ರು. ಆದ್ರೆ ಅವ್ರನ್ನೇ ಮಾಡಲಿಲ್ಲ, ನಮ್ಮ ಕಾಪಾಡಲ್ಲ. ಇದೇ ತರ ನೋಡ್ಬೇಕ್ರೆ ದೇವ್ರ ಮಕ್ಳಿಗೆ ಆಗಂತ ಎಕ್ಸ್ಪೀರಿಯನ್ಸ್ ಹೆಂಗ ಬರ್ತದೆ ಅಂದ್ರೆ, ಸೇಮ್ ಲೋಕದಲ್ಲಿ ಬರುವಂತ ಒಂದು ಎಕ್ಸ್ಪೀರಿಯನ್ಸ್ ನಮ್ಗಿರ್ತದೆ. ಅದರ ಏನಂದ್ರೆ ಎಲ್ಲಾ ತರ ಒಂದು ಕಾಯಿಲೆಗಳು, ಎಲ್ಲಾ ತರ ಅನಾರೋಗ್ಯಗಳು, ಅಥವಾ ಎಲ್ಲಾ ರೀತಿಯ ಒಂದು ಆರ್ಥಿಕ ಒಂದು ವಿಚಾರದಲ್ಲಿ ಇರ್ತಾರೆ ತೊಂದರೆಗಳು ಇರ್ಬೋದು. ಆದ್ರೆ ದೇವ್ರ ಮಕ್ಳ ಜೊತೆಗೆ ಯಾರಿರ್ತಾರೆ, ದೇವ್ರಿರ್ತಾರೆ. ದೇವ್ರು ಏನ್ ಮಾಡ್ತಾರೆ, ಇದನ್ನ ಹಾದು ಹೋಗೋದಿಕ್ಕೆ, ಇದನ್ನ ಪಾಸ್ ಓವರ್ ಆಗೋದಿಕ್ಕೆ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಓವರ್ಕಮ್ ಮಾಡಕ್ಕೆ ಏನ್ ಮಾಡ್ತಾರೆ, ನಮ್ಗೆ ನಮ್ಗೆ ಶಕ್ತಿ ಕೊಡ್ತಾರೆ. ಲೋಕ ಜನಗಳಿಗೆ ಏನ್ ಮಾಡಲ್ಲ, ಕೊಡೋದಿಲ್ಲ. ಅದೇ ನೋಡ್ಬೇಕಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಲೋಕದಲ್ಲಿ ಅಂತ ಜನಗಳಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ವ್ಯತ್ಯಾಸ ಇದೆ. ಅದನ್ನ ಕರ್ತಲ್ಲಿ ಕುಳಿತ
ನಾವು ನಮ್ಮ ಶತ್ರುಗಳನ್ನ ಏನ್ರಿ ನಾವು ನೋಡ್ಬೇಕಂದ್ರೆ ಯಾವ ದೃಷ್ಟಿ ನೋಡ್ಬೇಕು ಅಂತಂದ್ರೆ ಏನ್ರಿ ಲೋಕ ಇನ್ನೇನು ಶತ್ರುಗಳು ಲೋಕ ಆಮೇಲೆ ನಮ್ ಶತ್ರುಗಳು ಯಾರು ಹೇಳ್ರಿ ಎಲ್ಲ ಅನ್ಮ್ಯೂಟ್ ಮಾಡಿ ಹೇಳ್ರಿ ಲೋಕನ ಯಾವ ದೃಷ್ಟಿ ನೋಡ್ಬೇಕು ಅಂದ್ರೆ ಯಾವ ದೃಷ್ಟಿ ನೋಡ್ಬೇಕು ನಾವು ಲೋಕದವ್ರ ನೋಡ್ಬೇಕು ಯಾವ ದೃಷ್ಟಿ ನೋಡ್ಬೇಕು ಹೆಂಗ್ ನೋಡ್ಬೇಕು ಅವರಿಂದ ನಮ್ಗೆ ಬರಂತ ಒಂದೆಲ್ಲ ಒಂದು ಒಂದು ವೈರಿತನ ಇದೆಲ್ಲ ಅದನ್ನ ನಾವು ಯಾವ ದೃಷ್ಟಿ ನೋಡ್ಬೇಕು ಅದ್ರಿಂದ ನಮ್ಗೆನ್ ಪಾಠ ಏನಪ್ಪ ಪಿಂಟ್ರಾ ಸೈಲೆನ್ಸ್ ಆಗ್ಬಿಡಲ್ಲಪ್ಪ ಉತ್ತರ ಕೊಡ್ರಿ ನಿಮ್ಗೆ ಕೇಳ್ತಾರದು ಲೋಕದ ಲೋಕ ನಮ್ಗೆ ಶತ್ರು ಈ ಲೋಕನ ನಾವು ಯಾವ ದೃಷ್ಟಿ ನೋಡ್ಬೇಕು ಲೋಕದಿಂದ ನಮ್ಗೆ ಆಗ್ತಂತ ಬೆಳವಣಿಗೆ ಏನು ನಾವು ಕೆಟ್ಟದ್ರಿಂದ ಒಳ್ಳೇದನ್ನ ಕಲಿತೀವಿ ಬ್ರದರ್ ಲೋಕದಿಂದ ಓಕೆ ನಮಗೆ ನೆಕ್ಸ್ಟ್ ಸಿಂಧು ಸಿಸ್ಟರ್ ಹೇಳಿ ಸೈತಾನ ಬ್ರದರ್ ಲೋಕದಿಂದ ನಾವೇನಮ್ಮ ಕಲಿತಾ ಇದ್ದೀರಿ ಅನುಭವ ಮಾಡ್ಬೇಕು ನಾವು ತಪ್ಪು ಅಂತ ನಾವು ತಿಳುವಳಿಕೆ ಮಾಡ್ಬೇಕು ಅವ್ರಿಗೆ ಲೋಕದವ್ರು ಇವೆಲ್ಲ ಕೇಳಿದ್ವಲ್ಲ ಅವಾಗ ಏನ್ ಮಾಡ್ಬೇಕು ಇದ್ರಿಂದ ಕ್ರಿಸ್ತು ರಾಜ್ಯದಲ್ಲಿ ಅವ್ರು ಎದ್ ಬರ್ಬೇಕಾರೆ ನಾವು ಅವ್ರನ್ನ ಯಾವ ದೃಷ್ಟಿ ನೋಡ್ಬೇಕು ವೆರಿ ಗುಡ್ ಪ್ರೀತಿಯಿಂದ ನೋಡ್ಬೇಕು ಯಾಕಂದ್ರ ಏನಪ್ಪ ಪ್ರೀತಿ ನೋಡ್ಬೇಕು ಅಂತಂದ್ರೆ ಕ್ರೈಸ್ಟ್ ಜೊತೆಗೆ ಸಭೆ ಮೂರ್ ಕೆಲಸ ಮಾಡ್ತದೆ ಎಷ್ಟ್ ಕೆಲಸ ಮಾಡ್ತದೆ ಮೂರ್ ಕೆಲಸ ಹೇಳದ್ನ ದಯವಿಟ್ಟು ರಿಪೀಟ್ ಮಾಡಿ ಒಂದು ರಾಜರಾಗಿರ್ತಾರೆ ಏನಾಗಿದ್ರೆ ಚೆನ್ನಾಗಿರ್ತಾರೆ ಎಲ್ಲರಿಗೆ ತಲೆಯಲ್ಲಿ ಕೂತಿದ್ದೆ ಅಲ್ವಾ ವೆರಿ ಗುಡ್ ರಾಜರಾಗಿರ್ತಾರೆ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇದು ನ್ಯಾಯಾಧಿಪತಿಗಳಾಗಿರ್ತಾರೆ ಏನಾಗಿರ್ತಾರೆ ನ್ಯಾಯಾಧಿಪತಿಗಳು ಎರಡನೇದು ನ್ಯಾಯಾಧಿಪತಿಗಳು ಎರಡನೇದು ಯಾವ್ದು ವೆರಿ ಗುಡ್ ಮೂರನೇದು ಲೋಕವನ್ನ ನಾವು ಟೇಸ್ಟ್ ಮಾಡ್ಬೇಕಾದ್ರೆ ನಾವು ಕಲಿಬೇಕಾದಂತ ಗುಣ ಏನಪ್ಪಾ ಅಂತಂದ್ರೆ ನಾವು ಅವ್ರ ಮೇಲೆ ಫ್ಯೂಚರ್ ಆಗಿ ಯಾಜಕರ ತರ ಇರ್ತೀರಿ ಯಾಜಕರ ತರ ಹೆಂಗಪ್ಪ ಇರ್ಬೇಕು ಅಂದ್ರೆ ಕರುಣೆ ಉಳ್ಳಂತ ಯಾಜಕರ ತರ ಇರ್ಬೇಕು ಅದಕ್ಕೆ ಲೋಕದವರಿಗೂ ನಮ್ಗೇನೋ ಒಂದು ವೈರಿತನ ಬರ್ಬೇಕಾದ್ರೆ ಅವ್ರ ಮನೆ ಕರುಣೆ ಉಳ್ಳವರಾಗಿರ್ಬೇಕು ಅವ್ರ ಮೇಲೆ ಪ್ರೀತಿ ಉಳ್ಳವರಾಗಿರ್ಬೇಕು ಅವಾಗೆ ನಮ್ಮಲ್ಲಿ ಆ ಯಾಜಕರದ ಇದಂತ ಗುಣಲಕ್ಷಣಗಳು ನಮ್ಗೆ ಹೇಳಿದ್ರೆ ಓಕೆನ್ರಾ ಅದಕ್ಕೆ ಏನ್ ಮಾಡ್ತಾರೆ ಸೇಮ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನಮಗ್ ಕೊಡ್ತಾರೆ ಸೊ ಇದು ವರ್ಲ್ಡ್ ಓಕೆನ್ರಾ ಸೊ ಅದಕ್ಕೆ ನೆಕ್ಸ್ಟ್ ಯಾರು ಸೇತಾನ್ ಸೇತಾನ್ ನಾವ್ ಹೆಂಗ್ ಕಲಿತಾ ಇದೀರಿ ಏನ್ ತಗೋದ್ರಿ ಇವತ್ತು ಬೈಬಲಲ್ಲಿ ಹೇಳ್ತಾರೆ ನಮ್ನ ದೇವ್ರ ಫಿಲ್ಟ್ರೇಷನ್ ಮಾಡ್ತಾರೆ ಟೆಸ್ಟ್ ಮಾಡಿ ನೋಡ್ತಾರೆ ಹೆಂಗ್ ಮಾಡ್ತಾರೆ ಟೆಸ್ಟ್ ಅದರ ರಾಜನ ಹೆಂಗ್ ಪರೀಕ್ಷೆ ಮಾಡ್ತಾರೆ ದೇವ್ರ ಸುಮ್ಮನೆ ಯಾರ ಬೇಕಾದ ರಾಜನ ಪಟಾಂಶಕ್ಕೆ ಬಿಟ್ಬಿಡ್ತಾರೆ ಅಂದ್ರೆ ಇಲ್ಲ ಚೆನ್ನಾಗಿ ಶೋಧಿಸಿ ನೋಡಿ ಇವನು ಸರಿಯಾಗಿರೋ ರಾಜ ಅಂತ ಮಾಡೋರು ಪಟ್ಟಾಭಿಷೇಕ ಮಾಡೋಣ ಅದೇ ತರ ನಮ್ಮನ್ನ ಏನ್ ಮಾಡ್ತಾರೆ ರಾಜರ ಪೊಸಿಷನ್ ಏನ್ ಮಾಡ್ತಾರೆ ಚೆನ್ನಾಗಿ ಇವಾಗ ದೇವ್ರು ಫಿಲ್ಟರ್ ಮಾಡ್ತಾರೆ ಚೆನ್ನಾಗಿ ಏನ್ ಮಾಡ್ತಾರೆ ಅದರ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲೇ ನಮ್ ನೆನಕ್ಕೆ ಶತ್ರು ಆಗ್ಬಿಟ್ಟಿರ ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ಲಿ ಕಲೀಲಿ ಅಂತ ಓಕೆನ್ರಾ ಸೊ ಅದಕ್ಕೆ ಈ ಮೂರು ಕೆಲ್ಸಕ್ಕೆ ದೇವ್ರೆ ಮಾಡ್ತಾರೆ ನನ್ನ ಸಿದ್ಧ ಮಾಡ್ತಾರ ಜಡ್ಜಸ್ ಪ್ರೀಸ್ಟ್ ಕಿಂಗ್ ಜಡ್ಜಸ್ ಅಂದ್ರೆ ಏನಂತಂದ್ರೆ ನ್ಯಾಯ ಪ್ರಮಾಣ ತಿಳ್ಕೊಂಡು ನ್ಯಾಯ ಪ್ರಮಾಣ ಕೀಪ್ ಮಾಡಕ್ಕೆ ಮಾಡೋದು ಇವಾಗ ಹೆಲ್ಪ್ ಮಾಡೋದು ಇವಾಗ ನಮ್ಗೆ ಬೈಬಲ್ ಕೊಟ್ಟಾರೆ ಬೈಬಲ್ ಕೀಪ್ ಮಾಡಕ್ ಆಗ್ತಾ ಇದೆಯಾ ಇಲ್ಲ ಕಷ್ಟಪಟ್ಟು ಇದ್ದಿದ್ದು ಕೀಪ್ ಮಾಡ್ತೀರಿ ಇದನ್ನ ನೆಕ್ಸ್ಟ್ ಯಾರಿದ್ದ ಕೀಪ್ ಮಾಡಕ್ ಆಗಲ್ಲ ಅದನ್ನ ಕೀಪ್ ಮಾಡೋದು ಹೆಂಗೆ ಅಂತ ಹೆಲ್ಪ್ ಮಾಡಕ್ ನಮ್ಗೆ ಏನಾಗ್ತದೆ ನಮ್ಗೆ ಸಹಾಯ ಆಗ್ತದೆ ಇದಕ್ಕೋಸ್ಕರ ದೇವ್ರೇ ಮಾಡ್ತಾರೆ ಭೂಲೋಕದಲ್ಲಿ ಸಭೆನ ಆಯ್ಕೆ ಮಾಡ್ತಾ ಇರೋದು ಇದಕ್ಕೋಸ್ಕರ ಭೂಲೋಕದಲ್ಲಿ ಸಭೆಯ ಒಂದು ಡೆವಲಪ್ಮೆಂಟ್ ಏನ್ ಮಾಡ್ತಾರದ ದೇವ್ರು ಮಾಡ್ತಾ ಇರೋದು ಅರ್ಥ ಇದ್ರೆ ಎಲ್ಲರಿಗೂ ಹ್ಮ್ ಬ್ರದರ್ ರೈತ ಬ್ರದರ್
ಥ್ಯಾಂಕ್ ಯು. ಸದ್ಗೆ ದೇವರ ಈ ವಾಕ್ಯಗಳನ್ನ ಆಶೀರ್ವಿಸಲಿ. ಆಮೇಲೆ ಇನ್ನ ಒಂದು ಮುಖ್ಯ ಆಗಿದೆ ಅಂತ ಅನ್ನಿಸ್ಬಿಟ್ಟಿದೆ, ಬರಂತ ಫ್ರೈಡೆ ಏನ್ರಿ ಕ್ವಶನ್ ಆನ್ಸರ್ಸ್ ಇದೆ. ಏನ್ ಕ್ವಶನ್ಸ್ ಅಂದ್ರೆ ಕೆಲವು ಜನ ಕ್ವಶನ್ಸ್ ಕೇಳಿದ್ದಾರೆ ಅವರ ಈ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಈ ಕೊರೋನಾ ಬಂದಿರೋ ಕಾಲದಲ್ಲಿ ಎಲ್ಲರಿಗೂ ಒಂದು ಸ್ಥಿತಿಗತಿಗಳು ಕೆಟ್ಟಿರೋದ್ರಿಂದ ಈ ತರ ಸಿಚುವೇಶನ್ಸ್ ಗಳು ದೇವ್ರ ಮಕ್ಕಳು ಏನ್ ಇದ್ರು ನೋಡ್ಬೇಕು, ಇದನ್ನ ನಾವು ಬೆಳೆಸ್ಕೋಬೇಕಂತ ಗುಣಗಳು ಏನು ಅಂತ ಅಂದ್ಬಿಟ್ಟು ನಮ್ಗೆ ಏನ್ ಮಾಡೋದು ದೇವ್ರು ನಮ್ಗೆ ಸತ್ಯವೇದ್ಯ ಏನು ಉತ್ತರಗಳು ಕೊಡ್ತಾರೆ ಅಂದ್ಬಿಟ್ಟು ಅನೇಕ ಸಹೋದರಗಳು ಕೊಟ್ಟಂತ ಪ್ರಶ್ನೆಗೆ ಉತ್ತರ ಏನಂತ ನಾವೇನ್ ಮಾಡೋಣ ನೋಡೋಣ. ಅದಕ್ಕೆ ದಯವಿಟ್ಟು ಫ್ರೈಡೇ ಎಲ್ಲರೂ ಬಂದು ಏನ್ ಮಾಡಿ ನೀವು ಜಾಯಿನ್ ಆಗಿದೆ 8 ಗಂಟೆಗೆ ಓಕೆನಾ? ಎಲ್ಲರೂ ಬರ್ತೀರಾ? ಬರ್ತೀವಿ ಬ್ರದರ್. ಎಲ್ಲರೂ ದಯವಿಟ್ಟು 8 ಗಂಟೆಗೆ ಬನ್ನಿ. ಆಮೇಲೆ ಇನ್ನೊಂದು ಮೈಸೂರಲ್ಲಿ ಅನಿಲ್ ಸಿಸ್ಟರ್ಗೆ ನಿಮ್ಮ ಪ್ರಾರ್ಥನೆ ನೆನ್ಸ್ಕೊಳ್ಳಿ, ಮೋಸ್ಟ್ಲಿ ಅವಾಗ ನಾಳೆ ಆಪರೇಷನ್ ಆಗುತ್ತೆ ಸರಿಸಲಿಲ್ಲ, ಸೊ ಅದಕ್ಕೆ ನಿಮ್ಮ ಪ್ರಾರ್ಥನೆಗಳನ್ನ ನೆನ್ಸ್ಕೊಳ್ಳಿ, ಅವ್ರ ದೇವ್ರಿಗೆ ವಿಶ್ವಾಸನ ದೃಢಪಡಿಸ್ಲಿ ಅಂತ. ಹಾಗೆ ನಾವೇನ್ ಮಾಡೋಣ ಈ ಕೂಟ ಮುಕ್ತಾಯ ಮಾಡತ್ತರ ನಾವೊಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ನಮ್ಮ ಮೊದ್ಲಿಂತ ವೀರಭದ್ರ ಬುದ್ಧರು ಪ್ರಾರ್ಥನೆ ಮುಗಿಸ್ಕೊಡ್ಬೇಕು ಅಂತ ಹೇಳ್ತೇವೆ. ವೀರಭದ್ರ ಬುದ್ಧರು ಪ್ರಯ ಮಾಡ್ತೀರಾ? ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧ ನಮ್ಮ ಸ್ವಾಮಿ, ಈ ಒಂದು ಸಂಜೆ ವೇಳೆಯಲ್ಲಿ ದೇವರೇ ನೀವು ಆದಕೊಂಡಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ದೇವರೇ ನಿನ್ನ ಸತ್ಯವಾಕ್ಯಗಳನ್ನು ಕಲಿಯುವುದಕ್ಕಾಗಿ ನೀವು ಕೊಟ್ಟಂತಹ ಒಂದು ಮಹಾಕೃಪಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ಬರದಂತ 7 ಬರದಂತ ಒಂದು 6 volume ಎಂಬ ಒಂದು ಸ್ಟಡಿಯಲ್ಲಿ ಸ್ವಾಮಿ ನಮ್ಮನ್ನು ಇದುವರೆಗೂ ಸಹೋದರರಾದಂತ ರಾಜು ಅವರ ಮುಖಾಂತರ ಅನೇಕ ವಿಷಯಗಳನ್ನು ಬರ್ಲಿ ಈ ಲೋಕದವರನ್ನು ಬರಿಯಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಮಾಡುವರು ಎಂಬುದಾಗಿ ಸಹ ನಾವು ವಾಕ್ಯದಲ್ಲಿ ಕೇಳಿದ್ದೇವೆ ತಂದೆಯೇ. ನನ್ನ ದೇವರೇ, ಹೌದು ದೇವರೇ ಅಪ್ಪ, ಅನೇಕರು ಈ ಲೋಕದವರು ಅಪ್ಪ ಕ್ರಿಸ್ತನ ಎರಡನೇ ಬಣ್ಣದಲ್ಲಿ ಎದ್ದು ಬರುವಾಗ ಸ್ವಾಮಿ ಅವರನ್ನು ನಾವು ಯಾವ ರೀತಿಯಾಗಿ ನೋಡ್ಬೇಕೆಂಬುದಾಗಿ ಸಹ ಸಹೋದರ ಮುಖಾಂತರ ಮಾತನಾಡಿದಿರಿ. ನಾವು ಅವರನ್ನು ಪ್ರೀತಿಯಿಂದ ನೋಡ್ಬೇಕೆಂಬುದಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ರಪ್ಪ. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗಲೂ ಸಹ ಈ ಲೋಕದವರನ್ನು ನಾವು ಪ್ರೀತಿಯಾಗಿ ಕಂಡು ಅವರನ್ನು ಸ್ವಾಮಿ ಪ್ರೀತಿಸುವಂತ ಒಂದು ನಿಮ್ಮ ಹೃದಯ ನಮಗೆ ಬೇಕಾಗಿದೆ ಸ್ವಾಮಿ. ಅದೇ ದೇವರೇ, ಇದೇ ರೀತಿಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಅನೇಕ ವಿಷಯಗಳನ್ನು ಕಲಿಯುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂದು ನಾವು ಬಿಡ್ತೇವಪ್ಪ ತಂದೆಯೇ. ಹೌದು ದೇವರೇ, ನಿಮ್ಮ ಯೋಜನೆಗಳನ್ನು ನಾವು ಬಲ್ಲವರಾಗಿಲ್ಲ ಸ್ವಾಮಿ, ಯಾಕಂದ್ರೆ ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆ, ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು, ಭೂಮಿಯಿಂದ ಆಕಾಶವು ಎಷ್ಟು ಉನ್ನತವಾಗಿಯೋ ಅಷ್ಟು ಉನ್ನತವಾಗಿದೆ ಎಂಬುದಾಗಿ ಹೇಳಿದ್ರಿ ಸ್ವಾಮಿ. ಗ್ರಹಿಸಿಕೊಳ್ಳಲು ನಾವು ಮಣ್ಣಿಗೆ ಮುನ್ನ ತೊಳಗೆ ತೊಳಗಿದೀವಪ್ಪ, ಆದ್ರೂ ಸಹ ನಮ್ಮನ್ನು ಈ ಸತ್ಯದಲ್ಲಿ ನೀವು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವರೇ, ವಾಕ್ಯವನ್ನು ಬೋಧಿಸಿದ ಸಹೋದರನ ಆಶೀರ್ವದಿಸಿ ದೇವರೇ ಇನ್ನೂ ಅನೇಕರಿಗೆ ಅವರು ಉಪಯೋಗವಾಗುವ ಹಾಗೆ ಅವರನ್ನು ಒಂದು ಸಾಧನವನ್ನಾಗಿ ಉಪಯೋಗಿಸ್ಬೇಕು ಎಂಬ ನಾನು ಬೇಡ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಅಪ್ಪ ಅನ್ನು ಸಿಸ್ಟರ್ಗಾಗಿ ಬೇಡುತ್ತೇನೆ ಸ್ವಾಮಿ. ನನ್ನ ಆಪರೇಷನ್ ಇದೆ ಎಂಬುದಾಗಿ ಹೇಳಿದಾರಪ್ಪ ದೇವರೇ. ವೈದ್ಯನಲ್ಲಿ ಘನ ವೈದ್ಯನಾಗಿರುವ ಯಹೋ ರಾಫ ಸೌಖ್ಯದಾಯಕ ಯಹೋ ನಿಮ್ಮ ನಾನೇ ನಿಮಗೆ ಆರೋಗ್ಯದಾಯಕ ಎಂಬುದಾಗಿ ಹೇಳಿದ್ರಿ ಸ್ವಾಮಿ. ಆಪರೇಷನ್ ಸಕ್ಸಸ್ ಆಗಿ ಅವರು ಸಭೆಯಾಗಿ ನಮ್ಮ ಮೊಟ್ಟೆಗೆ ಸೇರಿ ಮುಂದಿನ ತೀರ್ಮಾನಗಳಲ್ಲಿ ಅಪ್ಪ ನಿನ್ನ ವಾಕ್ಯಗಳನ್ನು ಓದಲಿಕ್ಕಾಗಿಯೂ ಮತ್ತು ಸ್ವಾಮಿ ಅವರಲ್ಲಿರುವಂತಹ ನಂಬಿಕೆ ದೃಢಪಡಿಸುವುದಕ್ಕಾಗಿ ಅವ್ರಿಗೆ ಬೇಕಾಗಿರುವಂತಹ ಫಲವನ್ನು ಪವಿತ್ರಾತ್ಮನ ಶಕ್ತಿಯನ್ನು ಅನುಗ್ರಹಿಸಿ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಸಹಾಯ ಒದಗಿಸಿಕೊಡ್ಬೇಕು ಎಂಬುದಾಗಿ ಬಿಡುತ್ತೇವಪ್ಪ ಧನ್ಯವಾದ ದೇವರೇ. ಇದೇ ರೀತಿಯಲ್ಲಿ ಸ್ವಾಮಿ ನಿಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದಾಗ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಿಮ್ಮ ರಕ್ಷಕನು ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ನಮಸ್ಕಾರ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ. 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 ನಮಸ್ತೆ ಸಿಸ್ಟರ್. ನಮಸ್ತೆ ಸಿಸ್ಟರ್. ಜೋಶ್ವ ನಮಸ್ತೆ. ನಮಸ್ತೆ ಬ್ರದರ್.
ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ನಮಸ್ಕಾರ. ನಮಸ್ಕಾರ. ಜೋಸೆಫ್ ಬ್ರದರ್ ನಮಸ್ತೆ. ಕೈ ಕಮಿಷ. ನಮಸ್ತೆ ನಮಸ್ತೆ ಬ್ರದರ್. Thank you.